ಸುಧನ್ವಾ ಪಾರ್ಥ, ಮಾತನ್ನು ಆರಂಭಿಸಿದಾಗ ಪ್ರಬುದ್ಧನಿದ್ದಿ ಎನ್ನಿಸುವಂತೆ. ಪ್ರಭುತ್ವ ಸಾಕಾಗ್ಲಿಲ್ಲ ಅಂತಲ್ಲ ನೀನು ಮಾತನಾಡಿದ್ದ? ಹೌದು. ಹ್ಮ್. ಆದರೆ ಮಾತಿನ ಓಗ ಸಾಗುತ್ತಾ ಸಾಗುತ್ತಾ ನೀನು ನಿಲ್ಲಿಸಿದ ಬಗ್ಗೆ ಉಂಟು ನೋಡು. ಹ್ಮ್. ಅದು ನಿನ್ನಲ್ಲಿ ಇನ್ನೂ ಆರದೇ ಇರುವಂತಹ ಹುಡುಗಾಟಿಕೆಯನ್ನು ಎತ್ತಿ ತೋರಿಸ್ತಾ ಉಂಟು. ಇಷ್ಟಿರಬೇಕು. ಒಬ್ಬ ಕ್ಷತ್ರಿಯ ಕುಮಾರನಿಗೆ, ಒಬ್ಬ ವೀರನಿಗೆ ರಣರಂಗಕ್ಕೆ ಬಂದಾಗ ಇಷ್ಟಿರಬೇಕು ಅಲ್ಲ ಅಂತಲ್ಲ. ಆದರೆ ಇದು ಹೇಗಾಯ್ತು ಗೊತ್ತುಂಟ? ಹೇಗೆ? ಗುಬ್ಬಿಯೊಂದು ಬಂದು ಬ್ರಹ್ಮಾಸ್ತ್ರದಲ್ಲಿ ಮಾತನಾಡಿದಂತಹ ಸ್ಥಿತಿ ನೀನು ಮಾತನಾಡಿದ ಹಾಗೆ ಉಂಟು. ಏ ಬ್ರಹ್ಮಾಸ್ತ್ರವೇ, ನೀನು ಮನಸ್ಸು ಮಾಡಿದ್ರೆ ಇಡೀ ಪ್ರಪಂಚವನ್ನು ಸುಡಬಲ್ಲೆಯಂತೆ. ಬಾ, ನನ್ನ ಒಂದು ಗೂಡನ್ನು, ನನ್ನ ಒಂದು ಗರಿಯನ್ನು ಸುಟ್ಟು ತೋರಿಸು ಅಂತ ಹೇಳಿದ ಹಾಗಾಯ್ತು. ಮನಸ್ಸು ಮಾಡಿದ್ರೆ ಪ್ರಪಂಚವನ್ನೇ ಸುಡಬಲ್ಲಂತ ಬ್ರಹ್ಮಾಸ್ತ್ರವನ್ನು ತನ್ನೊಂದು ಗಡಿ ಸುಟ್ಟು ತೋರಿಸುವಂತ ಗುಬ್ಬಿ ಕೇಳಿದ್ರೆ ಹೇಗಾಗುತ್ತದೋ? ಈ ಸುಧನ್ವನ, ಈ ನಿಜವಾದ ಸುಧನ್ವ ಅಂತ ಹೇಳಿದ್ರೆ ಕೈಯಲ್ಲಿ ಧನುಸನ್ನು ಹೊಂದಿದವನು ಅಂತ. ಆ ಹೆಸರಿಗೆ ಅನ್ವರ್ಥವಾಗಿ ಈಗ ಗುರುತಿಸಲ್ಪಟ್ಟಂತ ಸುಧನ್ವ ಅಂದ್ರೆ ನಾನು. ಸರಿ, ನಿಜವಾದ ಸುಧನ್ವ ಅವನು, ಪರಮೇಶ್ವರ. ಪರಮೇಶ್ವರ ಅವನು ಬಿಟ್ರೆ ಪ್ರಪಂಚ ಅವನಂತೆಯೇ ಪಿನಾಕಿಯಾಗಿ ಗಾಂಧೀವಧಾರಿಯಾಗಿ ಗುರುತಿಸುವುದು ನನ್ನನ್ನು. ಅಂತವನ ಎದುರು ನಿಂತು ನಿನಗೊಂದು ಪ್ರಶ್ನೆ ಆಗುತ್ತೇನೆ ಅಂತ ಹೇಳ್ತೀಯಲ್ಲ, ಇದಕ್ಕೆ ಹುಡುಗುತನ ಅಂತ ಹೆಸರು. ಮಗು, ಒಂದು ಕಾಲದಲ್ಲಿ ನಾವು ನಿನ್ನಂತೆ ಮಾತನಾಡಿದವರೇ, ಆದರೆ ವಯಸ್ಸು ಕಳೆದಂತೆಲ್ಲ ನಮ್ಮ ಅನುಭವಗಳು ಪಕ್ವತೆಯನ್ನು ಹೊಂದಿ
ಜೀವನದಲ್ಲಿ ಕೇವಲ ಪ್ರದರ್ಶನ ಮಾತ್ರ ಅಲ್ಲ, ದರ್ಶನವು ಇರಬೇಕು ಎಂಬುದು ಮನಗಂಡ ಮೇಲೆ ಮಾಗಿದ ಹಣ್ಣಾದ ಅರ್ಜುನನ ಎದುರು ನಿಂತುದರಿಂದ ಇಷ್ಟು ಹೊತ್ತು ನಿಂತು ಮಾತನಾಡುವುದಕ್ಕೆ ಅವಕಾಶ ಸಿಕ್ಕಿತು ನಿನಗೆ. ಒಂದು ವೇಳೆ ಹಿಂದಿನ ಅರ್ಜುನನೇ ಹೌದಾಗಿದ್ರೆ ನೀನು ನಿಂತ ಜಾಗದಲ್ಲಿ ನಿನ್ನ ರಕ್ತ ಮಜ್ಜೆಗಳು ಬೀಳುವ ಹಾಗೆ ಮಾಡುವಂತೆ ಕೈಯಲ್ಲಿದ್ದಂತ ಬಾಣದಿಂದ ನಿನ್ನ ರುಂಡ ಮುಂಡವನ್ನು ನಾನು ಬದಲಾಯಿಸ್ತಿದ್ನೋ ಏನು? ಓಹೋ, ಆದ್ರೆ ಏನು ಮಾಡುವ, ಈಗ ನಾನು ಅದಲ್ಲ. ಏನು ಗೊತ್ತುಂಟು ಮಗು ನಿನಗೆ ನನ್ನ ಬಗ್ಗೆ? ಸೃಷ್ಟಿ ಈಗ ಅರ್ಜುನ, ನೀನು ಯಾರೋ ಹೇಳಿದ್ರು ನೀನು ಇಲ್ಲಿ ಬಂದು ಹೇಳ್ತಾ ಇದ್ದಿ. ನಾವು ಸುಖ ಸುಮ್ಮನೆ ಸೃಷ್ಟಿಗೆ ಅರ್ಜುನ ಆದದ್ದು ಅಂತ ಭಾವಿಸಬೇಡ. ಮತ್ತೇನು? ಒಂದು ದಿವಸದಲ್ಲಿ ಮಾಡಿದ ಯಾವುದೋ ಒಂದು ಸಾಧನೆಗೆ ನನಗೆ ಸಿಕ್ಕಿದಂತ ಪಟ್ಟ ಇದು ಅಂತ ಹೇಳಬೇಡ. ಹತ್ತು ಹೆಸರುಗಳಿಗೆ ತಲೆ ಕೊಟ್ಟವ ನಾನು, ದಶನಾಮಧಾರಿ. ಈ ಹೆಸರುಗಳು ಸುಮ್ಮನೆ ಹಾಗೆ ಯಾರ್ಯಾರು ಕೊಟ್ಟದ್ದಂತಲೂ ಪರಿಭಾವಿಸಬೇಡ. ಪ್ರತಿಯೊಂದು ಹೆಸರನ್ನು ಹೊಂದುವ ಹಿಂದೆ ನಮ್ಮದಾಗಿರುವಂತಹ ಸಾಮರ್ಥ್ಯ ಸಾಹಸಗಳು. ನಾವು ಈಗ ಹೇಗಿದ್ದೇವೋ ಹೀಗೆ ಮಾಡುವುದಕ್ಕೆ ಬೇಕಾಗಿ ಇಡೀ ಜೀವನದಲ್ಲಿ ನಮ್ಮ ಸಾಹಸವನ್ನು ತೋರುತ್ತಾ ಬಂದವರು ನಾವು. ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಮಯದಲ್ಲಿಯೇ ನನ್ನ ಗುರುಗಳು ಹೊಗಳಿದ್ರು, ಪಾರ್ಥಯೇವ ಧನುರ್ಧರಃ. ಒಬ್ಬರಲ್ಲ ಇಬ್ಬರಲ್ಲ ಇದ್ದದ್ದು ಶಿಷ್ಯರವರಿಗೆ. ನೂರು ಮಂದಿ ಕೌರವರು, ನಾವು 500 ಮಂದಿ ಪಾಂಡವರು. ಇದಲ್ಲದೆ ಉಳಿದಂತಹ ಶಿಷ್ಯಗಣನವು ಅವರೊಂದಿಗಿತ್ತು. ಚಕ್ರವರ್ತಿ ಪೀಠದಿಂದಲೇ ನೇಮಿಸಲ್ಪಟ್ಟವರಲ್ವೇ ಅವರು. ಇಷ್ಟು ಜನರ ಮಧ್ಯೆ ಪ್ರತಿಯೊಬ್ಬರೂ ಅತಿರಥ ಮಹಾರಥರಂತಹ ಶಿಷ್ಯರಿರುತ್ತಾ ಪಾರ್ಥ ಏವ ಧನುರ್ಧರಃ ಹೊಗಳಿದವರು ನನ್ನ ಗುರುಗಳು. ಯುದ್ಧ ಕೊಟ್ಟಿದ್ದೇನೆ ಅಂತ ಹೇಳ್ತಿ. ಯುದ್ಧ ಎನ್ನುವುದು ಕ್ಷತ್ರಿಯನಿಗೆ ಯಜ್ಞೋಪಾದಿಯಲ್ಲಿರುವುದು ಹೌದು. ಬ್ರಾಹ್ಮಣರಾದವರು ಯಜ್ಞ ಮಾಡ್ತಾರೆ, ನಾವು ಕ್ಷತ್ರಿಯರು ಯಜ್ಞವನ್ನು ಮಾಡ್ತೇವೆ. ಇದು ಅಶ್ವವು ಕೂಡ ಯಜ್ಞದಿಂದಾಗಿಯೇ ಬಂದ. ಹೌದು, ಅದರೊಂದಿಗೆ ಯುದ್ಧವನ್ನೇ ಯಜ್ಞ ಅಂತ ಹೇಳಿ ಪರಿಭಾವಿಸುವವರು ನಾವು. ಈ ಯುದ್ಧ ಎಂಬಂತ ಯಜ್ಞದಲ್ಲಿ ಹೋಮಿಸಲ್ಪಡಬೇಕಾದದ್ದು ದೇಹಗಳು. ಅಷ್ಟನ್ನು ಮಾಡಿ ತೋರಿಸಿದವ ನಾನು. ಹಾಗಾದ್ರೆ ಯುದ್ಧ ಅಂತ ಹೇಳಿದ್ರೆ ಮೈಸೊಕ್ಕಿನ ಹೋರಾಟವೇ? ಅದಲ್ಲ. ಯಾರೊಂದಿಗೆ ಯುದ್ಧ, ಯಾಕಾಗಿ ಯುದ್ಧ, ಹೇಗೆ ಯುದ್ಧ, ಎಲ್ಲಿಯ ತನಕದ ಯುದ್ಧ, ಇವೆಲ್ಲವನ್ನು ಅರಿಯದೆ ಯುದ್ಧ ಮಾಡುತ್ತೇವೆ ಅಂತ ಹೋದ್ರೆ ಮೈಯಲ್ಲಿ ಸೊಕ್ಕು ಹೆಚ್ಚಾದಾಗ ಎದುರು ಸಿಕ್ಕಿದಂತಹ ಗೂಳಿಯನ್ನು ಕಾಲ್ ಕೆಳೆದು ಜಗಳಕ್ಕೆ ಕೆಳದು ತಾಡುವುದಕ್ಕೆ ಹೋದಂತ ಆ ಗೂಳಿಗೂ ಈ ಕ್ಷತ್ರಿಯನಿಗೂ ವ್ಯತ್ಯಾಸ ಇರುವುದಿಲ್ಲ. ಯಾರೊಂದಿಗೆ ಯುದ್ಧ, ಹೇಗೆ ಯುದ್ಧ, ಎಂತೆಂಥವರೊಂದಿಗೆ ಯುದ್ಧ ಮಾಡಿದವ ಈ ಅರ್ಜುನ. ಖಾಂಡವ ಪ್ರಸ್ಥವನ್ನು ನಮಗೆ ಕೊಡಲ್ಪಟ್ಟಿತ್ತು. ಕೊಟ್ಟಂತ ಖಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥವಾಗಿ ಬದಲಾಯಿಸಬೇಕಾದ್ರೆ ಖಾಂಡವನ ದಹನ ಮಾಡಬೇಕಾದಂತ ಪ್ರಸಕ್ತಿ ಒದಗಿತ್ತು. ಯುದ್ಧಕ್ಕೆ ಎದುರಾಗಿ ಬಂದವನು ಸಾಕ್ಷಾತ್ ಯಾರ ಅಂಶದಿಂದ ನಾನು ಹುಟ್ಟಿದ್ನೋ ಅದೇ ಇಂದ್ರ ಬಂದಿದ್ದ ಯುದ್ಧ ಮಾಡುವುದಕ್ಕೆ ಕೇಳಿಬಲ್ಲೆ. ಹಾ, ಒಂದಿನಿತು ಹೆದರದೆ ಅಂಜದೆ ಅಳುಕದೆ ಅವ ಸುರಿಸಿದಂತ ಮಳೆಯ ಒಂದು ಹನಿಯು ಉರಿಯುತ್ತಿರುವಂತ ಅಗ್ನಿಗೆ ಸೋಕದ ರೀತಿಯಲ್ಲಿ ಬಾಣದ ಚಪ್ಪರವನ್ನು ಮಾಡಿದಂತ ಸೃಷ್ಟಿ ಬೇಕೇನು? ನನ್ನ ಅಮ್ಮ ಹೇಳಿದಂತ ಒಂದೇ ಒಂದು ಕಣ್ಣೀರಿನ ಮಾತಿಗೆ ಬೇಕಾಗಿ ಸ್ವರ್ಗದಿಂದ ಭೂಮಿಯ ತನಕ ಐರಾವತವನ್ನು ಬಾಣದ ಮೆಟ್ಟಿಲುಗಳನ್ನು ಮಾಡಿ ಕೆಳತರಿಸಿದಂತ ಸಾಹಸ ಬೇಕೇನು? ಪಿನಾಕಿಯೇ ಎದುರಾಗಿ ಬಂದರೂ ಗೊತ್ತಿರಲಿಲ್ಲ ನನಗೆ ಪಿನಾಕಿ ಅಂತ. ಸರಿ, ಆದರೆ ಪಿನಾಕಿಯೇ ಎದುರಾಗಿ ಬಂದರೂ ಅಳುಕದೆ ಅವನ ಹೊಡೆತಗಳನ್ನೆಲ್ಲ ತಾಳಿಕೊಂಡು ಅವನೊಂದಿಗೆ ಸರಿಸಮನಾಗಿ ನಿಲ್ಲುವತ್ತ ನನ್ನ ಬಲವನ್ನು ವಿನಿಯೋಗಿಸಿದಂತ ನನ್ನ ಸಾಮರ್ಥ್ಯ ಬೇಕೇನು? ಸ್ವಯಂ ಊರ್ವಶಿ ನನ್ನೆದುರಿಗೆ ಬಂದು ಕಾಮ ವಾಂಛೆಯನ್ನು ಹೇಳಿದಾಗ ನೀನು ತಾಯಿಯಂತೆ ಅಂತ ಹೇಳಿದಂತ ಇಂದ್ರಿಯ ನಿಗ್ರಹದ ರೂಪ ಅಲ್ಲವೇನು ನಾನು? ನಿವಾತ ಕವಚರೋ ಕಾಲಕೇಯರೋ ಅವರ ಮಕ್ಕಳು ಯಾರೊಂದಿಗೂ ಅಂಜದೆ ಅರುಕದೆ ಹೋರಾಟವನ್ನು ಕೊಟ್ಟು ಸಮೂಲ ನಾಶ ಮಾಡಿದವನಲ್ವೇ ನಾನು? ಇಂತಹ ಯೋಗ್ಯತಾವಂತನ ಎದುರು ಬಂದು ಹುಡುಗ ನೀನು ಹೇಳುವುದೇನು? ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಕವು ಬಿಟ್ಟು ಹೋಗುವುದು ಹೌದು ಅಂತಾದ್ರೆ ಆ ಅಶ್ವದ ಬೆಂಗಾವಲಿಗೆ ಅರ್ಜುನ ಬರಬೇಕಾಗಿತ್ತ? ಇಲ್ಲ, ಅರ್ಜುನ ಯಾವುದಾದ್ರೂ ಕಾರ್ಯವನ್ನು ಕೈಗೆತ್ತಿಕೊಂಡ ಅಂತಾದ್ರೆ ಅರ್ಧಕ್ಕೆ ಬಿಟ್ಟಂತೆ ಎಲ್ಲಾದ್ರೂ ಉಂಟೆ? ಹಾಗಾದ್ರೆ ಬಿಟ್ಟು ಪೋಪಯ್ಯೋ
ಬಿಡುವುದಿಲ್ಲ ಅಂತ ಹೇಳುವುದು ಪ್ರಪಂಚಕ್ಕೆ ಗೊತ್ತಿರುವ ಸತ್ಯ. ಇನ್ನು ಬಿಡಿಸುವೆನೆಂಬ ಬಿಂಕ. ಮಗು, ನಿನ್ನಿಂದ ನೀನು ಕಟ್ಟಿ ಹಾಕಿದಂತ ಆ ಅಶ್ವವನ್ನು ಬಿಡಿಸಿಕೊಳ್ಳುವುದಕ್ಕೆ ಬಿಂಕ ಬೇಕೇನೋ. ಹಾಗಾದ್ರೆ ಕಾದಾಟ ಉಂಟು ಅಂತಾಯ್ತು. ಹೌದಪ್ಪ, ಬಂದದ್ದೇ ಬಿಡಿಸಿಕೊಳ್ಳುವುದಕ್ಕೆ. ಈಗ ಇಷ್ಟು ನಿಂತು ಮಾತನಾಡುವುದು ಯಾಕೆ? ಯಾಕೆ ಬದುಕಬೇಕು ನಿನ್ನಂಥವ್ರು? ಯುದ್ಧದಲ್ಲಿ ಅನೇಕರನ್ನು ಕಳೆದುಕೊಂಡಿದ್ದೇವೆ. ನಿನ್ನಂತ ಸಾಮರ್ಥ್ಯವಂತರು, ನಮ್ಮಿಂದ ಪಾಲಿತವಾಗುವಂತ ಹಸ್ತಿನಾವತಿಯ ಚಕ್ರವರ್ತಿ ಪೀಠದ ಅಡಿಯಲ್ಲಿ ಸಾಮಂತರಾಗಿ ಹಸ್ತಿನಾವತಿಯ ಕೀರ್ತಿಯನ್ನು ದಿಗ್ದಶೆಗಳಿಗೆ ಹರಡುವುದಕ್ಕೆ ನಿನ್ನಂಥವರು ಬೇಕು. ನಿನಗೆ ಗೊತ್ತಿಲ್ಲ, ನೀನೇನು ಹೇಳ್ತಿ? ನಾನಿದ್ದೇನೆ ಯುದ್ಧಕ್ಕೆ. ಅದು ಮೈ ಸೊಕ್ಕು ಅಂತ ಆಗುತ್ತದೆ. ಯಾರೊಂದಿಗೆ ಯುದ್ಧ? ಪಾರ್ಥನೊಂದಿಗೆ ಯುದ್ಧ, ಅದೇ ಬೇಕು. ಯಾಕಾಗಿ ಯುದ್ಧ? ಅಶ್ವರಹಣೆಯಲ್ಲಿ ಫಲಕ ಇತ್ತು, ಬಲ್ಪುಳ್ಳವರು ಕಟ್ಟಿಕಾದುವುದು, ಅದಿಲ್ಲವಾದ್ರೆ ಕಪ್ಪವನ್ನು ಕೊಡುವುದು, ಅದು ಒಕ್ಕಣೆ. ಯಾರೇ ಅಶ್ವಮೇಧ ಯಾಗವನ್ನು ಕೈಗೊಂಡ್ರು ಅಲ್ಲಿ ಹಣೆಯಲ್ಲಿ ಬರೆಯುವಂತ ಫಲಕದಲ್ಲಿ ಹೀಗೊಂದು ಇದ್ದೇ ಇರುತ್ತದೆ, ಅದು ಒಕ್ಕಣೆ, ಅದು ಬರೆಯುವ ಕ್ರಮವೇ ಹಾಗೆ. ಅದನ್ನು ನೋಡಿದಾಕ್ಷಣದಲ್ಲಿ ನೀನು ಕೆರಳಿ ನಿಂತು ಕಟ್ಟುವುದಕ್ಕೆ ಹೊರಟೆ, ಅಂತ ಕಟ್ಟಿದೆ. ಕೆರಳಬೇಕಾದದ್ದಿಲ್ಲ. ಪಾಂಡವರು ಧರ್ಮಿಷ್ಠರು ಅಂತ ಪ್ರಪಂಚವ ಒಪ್ಪಿದ ಸತ್ಯ. ಧರ್ಮಿಷ್ಠರಾದಂತಹ ಪಾಂಡವರು ಯಾಗಕ್ಕಾಗಿ ಬಿಟ್ಟಂತ ಹಯವನ್ನು ಕಟ್ಟುವುದಕ್ಕೆ ಹೊರಟಿದ್ಯಲ್ಲ, ಕಟ್ಟಿಡಬೇಕಾದದ್ದು ಯಾವುದು? ಯಾವುದು ಅದನ್ನ ಬಿಟ್ಟಿದ್ದಿ? ಯಾವುದನ್ನು ಬಿಡಬೇಕು ಅದನ್ನು ಕಟ್ಟಿಟ್ಟಿದ್ದಿ? ಯಾವುದು ಅಂತ ಹೇಳಬೇಕು? ಈ ನಿನ್ನ ಬಣ್ಣದ ಮಾತುಗಳಿದ್ದಾವ ನೋಡು, ಇದನ್ನು ಕಟ್ಟಿಡಬೇಕು. ನೋಡುವುದಕ್ಕೆ ಚಿನ್ನವು ಬೇಗಡೆಯೂ ಫಳಫಲನೆ ಹೊಳೆಯುತ್ತಾ ಒಂದೇ ಎಂಬಂತ ಭ್ರಮೆಯನ್ನು ಹುಟ್ಟಿಸುತ್ತದೆ. ಆದ್ರೆ ಎರಡೂ ಒಟ್ಟಾಗಿ ಮೂಸೆಯಲ್ಲಿಟ್ಟು ಬೇಯಿಸುವುದಕ್ಕೆ ತೊಡಗಿದ್ರೆ ಚಿನ್ನ ಮತ್ತಷ್ಟು ಪುಟಗೊಳ್ಳುತ್ತದೆ, ಹೊಳಪನ್ನು ಹೆಚ್ಚಿಸಿಕೊಡುತ್ತದೆ, ಬೇಗಡೆ ಕರಗಿ ಹೋಗುತ್ತದೆ, ಕರಕಲಾಗುತ್ತದೆ. ಹೌದು, ಈಗ ನೀನು ನನ್ನಷ್ಟೇ ಹೊಳಪನ್ನು ಹೊಂದಿದವನಾಗಿ ಯುದ್ಧ ಮುಖದಲ್ಲಿ ತೋರಿಸ್ತಾ ಇದ್ದಿ. ಆದ್ರೆ ಕಾಲದಲ್ಲಿ ಪರೀಕ್ಷಿತವಾಗಿ ನೆಲೆಗೊಂಡಂತ ಈ ಅರ್ಜುನನ ನೆಗಳತೆಗೆ ಬೇಗಡೆಯಂತಿರುವಂತ ನಿನ್ನ ಮಾತುಗಳಿದ್ದಾವ ನೋಡು, ಇದನ್ನು ಕಟ್ಟಿಡಬೇಕು. ನೀನು ಕಟ್ಟಿದಂತ ಹಯ ಉಂಟು ನೋಡು, ಅದನ್ನು ಬಿಟ್ಟು ಕೊಡಬೇಕು. ಮತ್ತೆ ನಿನ್ನಂಥವ್ರು ಬೇಕು ಅಂದೆ. ಹಿಂದೆಯೂ ನಾವು ಯುದ್ಧವನ್ನು ಯಾರೊಂದಿಗೆ ತೊಡಗಿದ್ದೇವೋ ಅವರೆಲ್ಲ ಶರಣಾರ್ಥಿಗಳಾಗಿ ಬಂದಾಗ ಅವರನ್ನು ಅವಮಾನ ಮಾಡಿದವರಲ್ಲ, ಅವರನ್ನೆಲ್ಲ ಸೇರಿಸಿಕೊಂಡೇ ಬಂದಿದ್ದೇವೆ. ನೋಡು ಅನುಸಾಲ್ವ, ನೋಡು ನೀಲಧ್ವಜ, ಇವರೆಲ್ಲ ಮೊದಲಿಗೆ ಹೋರಾಟ ಮಾಡಿದವರೇ ಅಲ್ವೇ? ಅವರನ್ನೆಲ್ಲ ಒಡಗೊಂಡಿದ್ದೇವೆ. ಇನ್ನು ಇಷ್ಟು ಅಂತಲ್ಲ, ಕಪ್ಪ ಅಂತ ಕೊಡಬೇಕೋ ಬೇಡವೋ, ಇಷ್ಟೇ ಕೊಡಬೇಕು ಅಂತ ಹೇಳಲಿಕ್ಕೆ ನಿಮ್ಮ ರಾಜ್ಯ ನೋಡಿದ್ದೇನೆ ನಾನು. ನೀವು ಕೊಡುವಂತ ಈ ರಾಜ್ಯದ ಕಪ್ಪದಿಂದ ನಮ್ಮ ನಾಡಿನ ಸಂಪತ್ತು ಎಷ್ಟು ಹೆಚ್ಚಾಗುತ್ತದೆ ಅಂತ ಬೇಡ. ಆದ್ರೆ ಪ್ರಪತ್ತಿಯನ್ನು ಸೂಚಿಸುವುದಕ್ಕೆ ಹಯವನ್ನು ಬಿಟ್ಟು ಒಂದಿಷ್ಟು ಧನವನ್ನು ಕೊಟ್ರೆ ಅಷ್ಟಿಷ್ಟು ಅಂತಿಲ್ಲ, ನೀನು ನಿನ್ನವರನ್ನು ಕೂಡಿಕೊಂಡು ನಿನ್ನದ್ದಾದಂತ ಸಾಹಸವನ್ನು ಮುಕ್ತವಾಗಿ ತೋರಿಸುವುದಕ್ಕೆ ಮುಂದೆ ಹೋಗುತ್ತಾ ಹೋಗುತ್ತಾ ಅವಕಾಶ ಕಲ್ಪಿಸಿ ಕೊಡ್ತೇನೆ. ಏನ್ ಹೇಳ್ತಿ ಮಗು? ಅಲ್ಲ, ಏನ್ ಹೇಳುವುದು ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ಯಾಕೆ ಯಾಕೆ ಅಂತಂದ್ರೆ, ಪಾಂಡವರ ಹಯಮೇದ ಚಂಪಕಾವತಿಯನ್ನು ಸೇರಿದೆ ಅಂತ ಗೊತ್ತಾಗಿ ಅದರ ಬೆಂಗಾವಲಿಗೆ ಪಾರ್ಥ ಬಂದಿದ್ದಾನೆ ಅಂತ ಕೇಳಿದಾಗಲೇ ನಮ್ಮ ಸಂಭ್ರಮ ಮುಗಿಲು ಮುಟ್ಟಿತ್ತು. ಭಲ್ಲ, ಯಾಕೆ ಯಾಕೆ ಪಾರ್ಥನೊಂದಿಗೆ ಒಂದು ತುದಿಯಲ್ಲಿ ನಿಂತಾದ್ರೂ ನಾಲ್ಕು ಬಾಣ ಆದ್ರೂ ಬಿಡ್ಲಿಕ್ಕೆ ನಮಗೆ ಅವಕಾಶ ಸಿಗ್ತದೋ ಅಂತ ಯೋಚಿಸುತ್ತಿರುವಾಗ ನಮ್ಮ ಪ್ರಭುಗಳು ನನಗೆ ಅನುಮತಿ ಕೊಟ್ಟರು, ನೇರವಾಗಿ ಕಾಡಾಕಾಡಿಯಾಗಿ ಹೋರಾಡು ಮಗನೇ, ನಮ್ಮ ಬದುಕಿನಲ್ಲಿ ಇದಕ್ಕಿಂತ ದೊಡ್ಡ ಮಹಾಭಾಗ್ಯ ನಮಗಿನ್ನು ಸಿದ್ಧಿಸುವುದಕ್ಕೆ ಇಲ್ಲ ಎನ್ನುವಂತ ಸಂಭ್ರಮದ ಆಧಿಕ್ಯದಲ್ಲಿ ನಾವು ವಿಹರಿಸಿದ್ದು. ಈಗೇನಾಯ್ತು? ನಾವು ಕೇಳಿದ ಪಾರ್ಥ ಅಂದ್ರೆ ಏನು? ಏನು ಹರನನ್ನು ಅರ್ಥಿಸುವುದಕ್ಕೆ ಅಂತ ಹೇಳಿ ಇಂದ್ರಕೀಲಕದಲ್ಲಿ ಕುಳಿತಿದ್ದಂತೆ, ಶಿವನೇ ವೇಷಾಂತರಿಯಾಗಿ ಬಂದಂತೆ, ಯಾವುದೋ ದಾನವನೊಬ್ಬ ಹಂದಿಯ ರೂಪದಲ್ಲಿ ಬಂದಂತೆ, ಏಕಕಾಲದಲ್ಲಿ ಪಾರ್ಥನು ಶಿವನು ಆ ಹಂದಿಯನ್ನು ಘಾಸಿ ಮಾಡಿದರಂತೆ. ಹೌದು, ಆಗ ಆ ಹಂದಿಯ ಕಾರಣಕ್ಕೆ ಬೇಕಾಗಿ ಆ ಕಿರಾತ ರೂಪಿಯಲ್ಲಿದ್ದಂತಹ ಶಿವನಲ್ಲಿ ಪಾರ್ಥ ದುರಕ್ಕಿಳಿದನಂತೆ. ಯಾಕಾಗಿ? ಹಂದಿಯನ್ನು ಹೊಡೆದದ್ದು ನಾನು ಎನ್ನುವ ಒಂದೇ ಕಾರಣಕ್ಕೆ ಬೇಕಾಗಿ. ಹೌದು, ಈಗ ಹಂದಿಯನ್ನು ಅವ ಬಿಟ್ಟುಕೊಟ್ಟು ಹೋದ್ರೂ ಕೂಡ ಪಾರ್ಥನಿಗೆ ಅದರಿಂದ ಯಾವುದೇ ಪ್ರಶಸ್ತಿ ಒದಗಬೇಕಾಗಿಲ್ಲ. ಸಾಧಿಸಿದ್ದು ನಾನು ಎನ್ನುವುದನ್ನು ಅಲ್ಲಗೆಳೆದ್ರೆ ಅವ ಸಹಿಸುವವನಲ್ಲ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ. ಅಂತಹ ಪಾರ್ಥ ಏನ್ ಹೇಳ್ತಿ, ಗುಪ್ಪಿಯೊಂದು ಬಂದು ಬ್ರಹ್ಮಾಸ್ತ್ರದ ಮುಂದೆ ನನ್ನ ಗೂಡನ್ನು ಸುಡ್ತೀಯೋ ಅಂತ ಕೇಳ್ತದೆ ಅಂತೇಳಿ. ಬ್ರಹ್ಮಾಸ್ತ್ರ ಹೌದು ಅಂತ ಸುಡುವುದಕ್ಕೆ ಹೊರಟ್ರೆ ಗುಬ್ಬಿ ದೊಡ್ಡದಾಗ್ತದೆ.
ಬ್ರಹ್ಮಾಸ್ತ್ರ ಸಣ್ಣದಾಗ್ತದೆ. ನೀನು ಬ್ರಹ್ಮಾಸ್ತ್ರ ನೆಲೆಯಲ್ಲಿ ನಿಂತು ಯೋಚನೆ ಮಾಡೋದಲ್ಲ, ಆ ಗುಬ್ಬಿಯ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು. ಗುಬ್ಬಿಗೆ ಇದು ಬ್ರಹ್ಮಾಸ್ತ್ರ ಅಂತ ಗೊತ್ತಿದ್ದು ಗೊತ್ತಿದ್ದು ಆ ಬ್ರಹ್ಮಾಸ್ತ್ರದ ಮುಂದೆ ಹೋಗಿ ಸವಾಲಾಗಿ ನಿಲ್ತದೆ ಅಂತ ಆದ್ರೆ ಆ ಗುಬ್ಬಿಯ ಎತ್ತರ ಏನು ಅಂತ ಯೋಚನೆ ಮಾಡು. ಗುಬ್ಬಿ ಗುಬ್ಬಿಯಾಗಿ ಇದ್ದುದಲ್ಲ, ಎತ್ತರ ಅಲ್ಲ ಅದು, ಬ್ರಹ್ಮಾಸ್ತ್ರದ ಬಿತ್ತರ ಗೊತ್ತಾಗ್ಲಿಲ್ಲ ಅಂತ ಅರ್ಥ. ಅಂದ್ರೆ ಅದರ ಬಾಲಿಶ ಅಂತ ಅರ್ಥ. ಹೌದು ಪಾರ್ಥ, ಏನು ಹೇಳುವುದು ಅಂತಲೇ ಅರ್ಥ ಆಗುವುದಿಲ್ಲ. ಅಲ್ಲ ಈಗ ಧನ ಕೊಡುವುದಕ್ಕೆ ಆಗುವುದಿಲ್ಲ ಅಂತಂದ್ರೆ ಆಗುದಿಲ್ಲ ಅಂತ ಹೇಳು. ದೊಡ್ಡ ಮನಸ್ಸು ಮಾಡಿ ಧನವನ್ನಾದ್ರೂ ಬಿಟ್ಟೇನು, ಆದ್ರೆ ಕುದುರೆ ಬಿಡಬೇಕು ಮಾತ್ರ. ಧನ ಕೊಡುವ ವಿಷಯದಲ್ಲಿ ನಮ್ಮದು ಯೋಚನೆಯೇ ಅಲ್ಲ. ಯಾಕೆ ಅಂತಂದ್ರೆ ಧನ ಕೊಡುವುದಕ್ಕಾಗದೆ ಕುದುರೆಯನ್ನು ಕಟ್ಟಿದ್ದೂ ಅಲ್ಲ, ಅಥವಾ ಆ ಬಳಿಕ ಪಾರ್ಥನ ಬಂದ ತಕ್ಷಣ ಕುದುರೆಯನ್ನು ಬಿಟ್ಟು ಧನ ಕೊಡುವುದು ನಮ್ಮ ಉದ್ದೇಶವೂ ಅಲ್ಲ. ನಾ ಯೋಚಿಸುವುದೇ ಬೇರೆ. ಏನು ಹೇಳುವುದೋ ಬೇಡೋ ಅಂತ ಹೇಳಪ್ಪ. ಹೇಳಿಬಿಡ್ಲ, ಮುಕ್ತ ಅವಕಾಶ. ಮೂಡನೆಂಬೆನೆ ನಿನ್ನ ಗೋಡಿಯ ಬಟಾಣಿ ನಿನ್ನನ್ನಲ್ಲ. ಸೃಷ್ಟಿಗರ್ಜುನ ನೀನು ಅಂತ ಹೇಳಿ ನಾನು ಇಷ್ಟುದ್ದದ ವರ್ಣನೆಯನ್ನು ಮಾಡಿದೆ ಅಲ್ಲ, ನಾನಿನ್ನನ್ನು ಕಂಡು ಕಲಿತದ್ದಲ್ಲ, ಹಸ್ತಿನಾವತಿಯನ್ನು ಸೇರಿ ನಿನ್ನ ಕುರಿತಾಗಿ ಅಭ್ಯಾಸವನ್ನು ಮಾಡಿ ಆಡಿದ್ದಲ್ಲ. ನಮ್ಮೂರಲ್ಲೇ ನಾ ಕೇಳುವ ಹಾಗೆ ಹಲವರು ಆಡಿದ್ದು. ಪಾರ್ಥ ಅಂದ್ರೆ ಹೀಗೆ, ಎತ್ತರ ಆಳ ವಿಸ್ತಾರ ವಿಸ್ತೀರ್ಣ ಹರವು ಇಷ್ಟುಂಟು ಅದರದ್ದು ಅನ್ನುವ ಹಾಗೆ. ಓಹೋ, ನನಗೆ ಹೇಳಿದವರೇ ಮೂಢರೋ ಅಂತ ಕಾಣಿಸ್ತದೆ. ಯಾಕಪ್ಪ? ಲೋಕದಲ್ಲೊಂದು ಮಾತುಂಟು, ಮೂಢೋ ಮೂರ್ಖೋ ಗಾರ್ದಬೋ ಏಕರಾಶಿ ಅಂತೇಳಿ. ಅವು ಮೂರು ಒಂದೇ ರಾಶಿ. ಅವು ಕೊಟ್ಟಷ್ಟನ್ನು ಮಾಡು, ಅದರ ಆಚೀಚೆ ಯೋಚನೆಯನ್ನು ಮಾಡದೇ ಇರುವವರು ಮೂಢರು ಅಂತಂದ್ರು ಕೆಲವರು ಹಾಗೆ. ಯಾರೋ ಹೇಳಿದ್ದನ್ನು ಕೇಳ್ತಾರೆ, ಅದರ ಆಚೆ ಈಚೆ ತರ್ಕಕ್ಕೆ ಒಳಪಡಿಸುವ ಪ್ರಶ್ನೆ ಇಲ್ಲ, ಅದನ್ನು ಯಥಾವತ್ತಾಗಿ ನನ್ನ ಕಿವಿಗೆ ಮುಟ್ಟಿಸಿದ್ದಾರೆ ಅಂತ ಕಾಣುತ್ತದೆ. ಈಗ ನಾನು ಯಾರ ಮಾತು ಕೇಳಿ ಬಂದಿದ್ದೇನೆ ಅಂತ ನಿನಗನ್ನಿಸ್ತದೆ? ಅಲ್ಲದೆ ಹೋದ್ರೆ ಹೇಳಿದವರ ಮೂಢತೆ ಬಿಡುವ, ನೇರವಾಗಿ ನಿನ್ನನ್ನೇ ಮೂಢ ಅಂತ ಹೇಳು. ಹೇಳುವ ಧೈರ್ಯ ಉಂಟಲ್ಲ? ಧೈರ್ಯ ಉಂಟು, ಆದ್ರೆ ವಯಸ್ಸಾಗಲಿಲ್ಲ ಅಂತ ಯೋಚನೆ. ಯಾಕೆ? ರೂಢಿಯ ಬಟನೀನು, ರೂಢಿಯ ಬಟನೀನು ಅಂತ ಆಡುತ್ತಿಹರು ಕೆಲರು. ಈಗಲೂ ಕೆಲವರು ಅದನ್ನು ಆಡ್ತಾ ಇದ್ದಾರೆ, ಪಾರ್ಥನೇ ರೂಢಿಯ ಬಟ ಅಂತೇಳಿ. ಸ್ವಲ್ಪ ವ್ಯಾಕರಣ ಅಲ್ಲಿ ತಪ್ಪಾಯ್ತೇನು? ಹಲವರು ಆಡ್ತಾ ಇದ್ದಾರೆ, ಕೆಲವರಲ್ಲ. ಅಲ್ಲ, ನಾ ಮೊದಲು ಹಾಗೆ ತಿಳಿದದ್ದು. ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಪೂರ್ವದಲ್ಲಿ ಅದೇ ಇತ್ತು, ರೂಢಿಯ ಬಟನೆಂದು ಆಡುತ್ತಿಹರು ಹಲವರು. ಹೌದು, ಈಗ ಇನ್ನೂ ಕೆಲವರು ಆಡ್ತಾ ಇದ್ದಾರಲ್ಲ ಅಂತ ನನಗೆ ಅವರ ಕುರಿತಾಗಿ ಸಂತಾಪ. ಈಗ ಸಂತಾಪ ಸೂಚಿಸುವಂತೆ ಏನು ಮಾತಾಡಿದೆ ನಾನು? ನಾ ಪಾರ್ಥನನ್ನು ತಿಳಿದದ್ದೇ ತಪ್ಪಾಯಿತು ಅಂತ ಗೊತ್ತಾಯ್ತು. ನೀನು ರೂಢಿಯಿಂದ ಬಂದ ಈ ರೂಢಿಗೆ ಯೋಗ್ಯತೆ ತರನಾದ ಬಟ ಅಲ್ಲ. ಓಹೋ,
ಕೆಲವರು ರೂಢಿಯ ಭಟ ಅಂತ ಇರ್ತಾರೆ, ರೂಢಿಯಿಂದ ಪರಂಪರೆಯಿಂದ ಬಂದವರು, ಅವರಿಗೆ ಎಷ್ಟು ಸಾಕಾಗುತ್ತದೆ, ಪರಂಪರೆಯಿಂದ ಬಂದದ್ದು ಹಾಗೆ ಮುಂದಕ್ಕೆ ಹೋಗ್ತದೆ. ಹೌದು, ನೀ ಆ ಗಣನೆಗೆ ಸೇರಿದವನೇ ಬಿಟ್ಟರೆ ರೂಢಿಯನ್ನಾಳುವಂತಹ ಸಮರ್ಥ ಭಟ ಅಲ್ಲ ಅಂತ ಹೇಳಿ ನಾನು ನಿರ್ಣಯಕ್ಕೆ ಬಂದೆ. ಯಾಕಪ್ಪ, ನನ್ನ ಯಾವ ನಿಲುವನ್ನು ನೋಡಿದ ಕ್ಷಣದಲ್ಲಿ ನಾನು ಭಟನಲ್ಲ ಅಂತ ನಿಂಗೆ ಅನ್ನಿಸ್ತದೆ ಅಂತ ಬೇಕಲ್ಲ ಪಾರ್ಥ? ಕಾಳಗದ ಕಣದಲ್ಲಿ ನೀನು ಎದುರಿಸಬೇಕು ಎನ್ನುವಂತಹ ನಿರೀಕ್ಷೆಯನ್ನು ಕೆಲ ದಿನಗಳ ಹಿಂದಿನಿಂದ ನಾ ಮಾಡುತ್ತಾ ಬಂದವನು ಅಂತ ಆಡಿದೆ. ಹ್ಮ್, ಈಗ ಯಾವನೇ ಒಬ್ಬ ಯೋಧನಾಗಲಿ, ನೀನೇ ಆಡುತ್ತಾ ಮಾಡಿದ ಮಧ್ಯದಲ್ಲಿ ಹೇಳಿದೆ, ಹ್ಮ್, ಕಾಲ ಸ್ವಲ್ಪ ಹಿಂದೆ ಕಳೆದರೆ ನಿನ್ನ ತಲೆಯನ್ನು ಕಡಿದು ಎರಡಾಗಿಸ್ತಿದ್ದೆ. ಹ್ಮ್, ಯಾಕೆಂದ್ರೆ ಪಾರ್ಥ ಅಂತ ಹೇಳಿದ್ರೆ ಇಂತಹ ಸಮರ್ಥ, ನಾ ಸಾಧಿಸಿದ ಸಾಧನೆಗಳೇನು ಎನ್ನುವುದನ್ನೆಲ್ಲ ಉಲ್ಲೇಖಿಸಿದೆ. ಹೌದು, ಆದ್ರೆ ಒಂದುಂಟು ಪಾರ್ಥ, ಯಾವ ಮಹಾಕಾವ್ಯವೇ ಬೇಕಾದ್ರೆ ಆಗಲಿ, ಅದು ಆರಂಭವಾಗುವುದು ಮೊದಲಿನ ಒಂದು ಅಕ್ಷರದಿಂದ. ಅದೌದು, ಹಸ್ತಿನಾಪುರದಿಂದ ಇಲ್ಲಿವರೆಗೆ ಸಾಗಿ ನೀ ಬಂದದ್ದಿದ್ರು, ಇಷ್ಟು ದೂರ ನೀ ಕ್ರಮಿಸಿದ್ದು ಹೌದೇ, ಆದರೂ ಮೊದಲ ಹೆಜ್ಜೆಯಿಂದಲೇ ಅದು ಪ್ರಾರಂಭ ಆಗುವುದು. ಯಾವುದಕ್ಕಾದ್ರೂ ಒಂದು ಆರಂಭ ಅಂತ ಬೇಕಾಗುತ್ತದೆ ಅಲ್ವೇ? ಹೌದು, ಒಂದೇ ಏಕಕಾಲದಲ್ಲಿ ಒಂದು ಮಹಾಕಾವ್ಯ ಒಂದು ಗಳಿಗೆಯಲ್ಲಿ ನಿರ್ಮಾಣ ಆಗುವುದು ಅಲ್ಲಲ್ಲ. ಅದಲ್ಲ, ಪಾರ್ಥ ಎನ್ನುವಂತಹ ಮಹಾವಿಕ್ರಮಿ, ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟ ಅಪೂರ್ವವಾದಂತಹ ಸೃಷ್ಟಿ ಅಂತ ನಾನೇನು ಅಂದನು, ಅದು ಕೂಡ ರಾತ್ರಿ ಬೆಳಗಾಗುದ್ರೊಳಗೆ ಸಿದ್ಧ ಆದದ್ದು ಅಲ್ಲಲ್ಲ. ಅದಲ್ಲ, ನನ್ನ ಪ್ರಾಯದಲ್ಲೇ ನೀನು ದ್ರುಪದನನ್ನು ಎದುರಿಸಿದ್ದು. ಹೌದು, ಆ ಕಾಲಕ್ಕೆ ಮಹಾರಥಿ ಎನಿಸಿಕೊಂಡಂತಹ ದ್ರುಪದನು ಬಹುಶಃ ನಿನಗೂ ಇದೇ ಎಚ್ಚರಿಕೆ ನಿನಗೂ ಕೊಟ್ಟಿದ್ದ ಅಂತ ಕಾಣಿಸ್ತದೆ. ಕೊಟ್ಟಿದ್ದ ಆ ಹೊತ್ತಿಗೆ ದ್ರುಪದನ ಮಹಾರಥಿತ್ವಕ್ಕೋ, ದ್ರುಪದನ ಕೆಂಗಣ್ಣಿಗೋ, ದ್ರುಪದನ ಪ್ರಸಿದ್ಧಿಗೋ ನೀನು ಎದೆ ಬಿರಿದು ಹಿಂದಕ್ಕೆ ಬಂದಿದ್ರೆ ಇವತ್ತು ಪಾರ್ಥ ಇಷ್ಟು ಎತ್ತರಕ್ಕೆ ಬೆಳೆಯುತ್ತಿಲ್ಲ ಇತ್ತು. ಅದೌದು ಅಲ್ವೇ? ಇನ್ನೊಂದು ಉದಾಹರಣೆಯನ್ನು ಆಡ್ತೇನೆ. ನಿನ್ನದ್ದೇ ಮಗ ಎನಿಸಿಕೊಂಡಂತಹ ಒಬ್ಬ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವ ಸ್ಥಿತಿ ನಿರ್ಮಾಣವಾದ ಕಾಲಕ್ಕೆ ನೀ ಎದುರಿಸಲಾಗದಂತಹ ಸ್ಥಿತಿ ಇರುವಾಗ ತಾನು ಭೇದಿಸಿದ, ಸತ್ತಿದ್ದಾನೆ ಅಂತ ಎಲ್ಲವರೂ ಆಡ್ತಾರೆ. ಯಥಾರ್ಥಕ್ಕೆ ಹೇಳಬೇಕಾದ್ದು ಸತ್ತು ಇದ್ದಾನೆ ಅಂತಲೇ, ಸತ್ತೂ ಕೂಡ ಇವತ್ತು ಇದ್ದಾನೆ. ನಿನ್ನಲ್ಲಿಯೇ ಕೇಳ್ತೇನೆ, ಈಗ ಚಕ್ರವ್ಯೂಹ ನಿರ್ಮಾಣವಾದ ಆ ಕಾಲಕ್ಕೆ ನೀನೇ ಆ ಸ್ಥಾನದಲ್ಲಿ ಇದ್ದು ನಿನ್ನಲ್ಲಿಯೇ ನೀ ಹೋಗಲಾಗದಂತಹ ಸ್ಥಿತಿಯಲ್ಲಿ ಅವನೊಬ್ಬನೇ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ನಿನ್ನಲ್ಲಿ ಅನುಮತಿ ಕೇಳುತ್ತಿದ್ದರೆ ನೀ ಏನನ್ನುತ್ತಿದ್ಯೋ ಅವನಿಗೆ, ಬೇಡ ಮನೆಯಲ್ಲಿ ಕುಳಿತುಕೊಂತಿದ್ಯೋ, ಇಲ್ಲ ಚಕ್ರವ್ಯೂಹವನ್ನು ಭೇದಿಸಿ ಬಾ ಮಗನೇ ಅಂತ ಆಜ್ಞಾಪಿಸ್ತಿದ್ಯೋ? ಅವ ಕೇಳಬೇಕಿತ್ತು ಮಗು. ಏನು ಕೇಳಬೇಕಿತ್ತು, ಏನು ಮಾಡುವ? ಅಲ್ಲ, ಕೇಳಿದ್ರೆ ಏನಾಗ್ತಿತ್ತು ಅಂತ ಆ ಪ್ರಶ್ನೆ ಬೇರೆ, ನಾನಾಗಿಯೇ ಹೋಗುತ್ತಿದ್ನೋ ಏನು? ನಿನಗೆ ಹೋಗುವುದಕ್ಕೆ ಅವಕಾಶ ಇಲ್ಲದೆ ಇದ್ರೆ, ಅವನೊಬ್ಬನೇ ಹೋಗಬೇಕಾದಂತಹ ಸ್ಥಿತಿ ಇದ್ರೆ ನೀನು ಬೇಡ ಮಗನೇ, ರಣದಲ್ಲಿ ಸಾಯ ಮರಣ ಸಂಯುಕ್ತವಾದದ್ದು, ಅಲ್ಲಿ ನವಗ್ರಹಗಳಂತೆ ದುರುಳ ಕೌರವರಿದ್ದಾರೆ ಅಂತ ಹೇಳಿ ಮನೆಯೊಳಗಡೆ ಕುಳ್ಳಿರಿಸ್ತಿದ್ಯೋ ಅಥವಾ ಅವನಿಗೆ ಹೋರಾಟಕ್ಕೆ ಅನುಮತಿ ಕೊಡ್ತಿದ್ಯೋ? ಹಾಗೆ ಹೇಳುವುದು ಹೌದು ಅಂತ ಆದ್ರೆ ದಿನನಿತ್ಯ ಅವನನ್ನ ರಥರಕ್ಷಕನಾಗಿ ಒಟ್ಟಿಗೆ ಬರ್ತಿದ್ನ ಯುದ್ಧಕ್ಕೆ ಅಲ್ವೇ? ನಾನೇ ಅಲ್ವೇ ಕರ್ಕೊಂಡು ಹೋಗ್ತಿದ್ದವ? ಚಕ್ರವ್ಯೂಹ ಅಲ್ಲದೆ ನೀನೇ ಕಾದಾಡುತ್ತಿದ್ದ ಕಣದಲ್ಲಿಯೂ ನಿನ್ನೊಂದಿಗೆ ಕಾದಾಡಿದವನೇ ಭೀಷ್ಮರಂತವರನ್ನು ಎದುರಿಸಿದವನೇ. ಹೌದು, ಈಗ ಹೆಚ್ಚು ಕಡಿಮೆ ಅಭಿಮನ್ಯುವದ್ದೇ ಪ್ರಾಯ ನನಗೆ. ನಿನ್ನ ಮಗ ಅಭಿಮನ್ಯು ಎಂತಹ ಮಹಾರಥಿಯನ್ನು ಭೀಷ್ಮರಂತಹ ದುರಂಧರನ್ನರು ಎದುರಿಸುವುದಕ್ಕಾದರೂ ಸಮರ್ಥ ಅಂತ ನೀನು ಬಗೆಯುತ್ತಿ, ನನ್ನಲ್ಲಿ ಅದು ಇಲ್ಲ ಅಂತ ನೀನು ಯಾಕೆ ಯೋಚಿಸ್ತಿ? ಅವಕಾಶ ಸಿಕ್ಕಿದವಾಗ ಮಾತ್ರ ಪ್ರಜ್ವಲಿಸುವುದಕ್ಕೆ ಸಾಧ್ಯ. ನಿನಗೂ ಬದುಕಿನಲ್ಲಿ ಸಿಕ್ಕಂತಹ ಅವಕಾಶಗಳು, ನಿನ್ನನ್ನು ಬೆಳೆಸಿದವರು, ನಿನಗೆ ಅನುಕೂಲವಾಗಿ ಒದಗಿ ಬಂದವರ ಕಾರಣದಿಂದಲಾಗಿ ಸೃಷ್ಟಿಯಲ್ಲೊಬ್ಬ ಅರ್ಜುನ ಸೃಷ್ಟಿಯಾದದ್ದೇ ವಿನಃ ಮೂಲೆಯಲ್ಲಿ ಕೂತದ್ದಕ್ಕಲ್ಲ. ಅಥವಾ ನಿನಗೆ ಎದುರಾದವರಿಗೆಲ್ಲ ಬೇಡ ಮಗನೇ ಮನೆಗೋಗು ಅಂತ ಹೇಳಿದ ತಕ್ಷಣ ಹಿಂತಿರುಗಿ ಹೋದ್ರೆ ಈ ಅರ್ಜುನ ಇಷ್ಟು ತರಗೆ ಸಿದ್ಧ ಆಗುತ್ತಲೇ ಇಲ್ಲವಾಗಿತ್ತು. ಆದುದರಿಂದ ಅಮಿತ ಉತ್ಸಾಹದಿಂದ ಪಾತ್ರನ್ನು ಎದುರಿಸಿಯೇ ಎದುರಿಸ್ತೇನೆ ಎನ್ನುವ ಸ್ಥಿತಿಯಲ್ಲೇ ನಾವು ಬಂದವರು. ಆ ಕಾರಣದಿಂದಲೇ ಹೇಳಿದ್ದು ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ಆಡುತ್ತೀಹರು ಕೆಲರು. ಅಶ್ವಮೇಧದ ಬೆಂಗಾವಲಿಗೆ ಬಂದಂತಹ ಭಟುಭಟ ನೀನು, ಕುದುರೆಯ ಹಣೆಯಲ್ಲೇ ಸ್ಪಷ್ಟವಾಗಿ ಬರೆಸಿದ್ದೀರಿ, ರಾಜವಂಶಾಂಬುದಿನಿಧಿ ರಾಜನ ಮಹಾರಾಜನಾಗಿರ ಯುಧಿಷ್ಠಿರನಾರಾಜಿಸುವ ಹಯಮೇಧದ ಅಶ್ವವಿದು, ಬಿಡುಕುಳ್ಳವರು ಕಟ್ಟುವುದು, ಕಾದ ಲಸದಳವಾದವರು ಎಮ್ಮನ್ನು ಕಂಡು ಕಪ್ಪಗಳನ್ನು ಕೊಡುವುದು ಸ್ಪಷ್ಟ ಉಂಟು. ಕಾದ ಲಸದಳವಾದವರು ಅಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿಯೇ ನಾವು ಕುದುರೆಯನ್ನು ಕಟ್ಟಿದ್ದು. ಕಾದುವಂತಹ ಸರ್ವಸಮರ್ಥ ಸನ್ನದ್ಧತೆ ನಮ್ಮಲ್ಲಿ ಉಂಟು ಎನ್ನುವುದನ್ನು ಸಾಕ್ಷೀಕರಿಸುವುದಕ್ಕೆ ಬೇಕಾಗಿಯೇ ಕಟ್ಟಿದ್ದು. ನೀನ್ ಹೇಳ್ತಿ ಅದು ಬರೀ ಒಕ್ಕಣೆ, ಹಾಗಿದ್ರೆ ಒಕ್ಕಣೆಯನ್ನೇ ಬದಲಿಸಬೇಕಿತ್ತಲ್ವೇ? ಈ ಅಶ್ವಮೇಧದ ಕುದುರೆಯನ್ನು ಕಟ್ಟಬೇಕಾದ್ರೆ ಹುಡುಗರಾಗುವುದಿಲ್ಲ, ಸಣ್ಣ ರಾಜ್ಯದವರಾಗುವುದಿಲ್ಲ, ಸಣ್ಣ ಪ್ರಾಯದವರಾಗುವುದಿಲ್ಲ, ಪಾರ್ಥನಷ್ಟೇ ಸಮರ್ಥರಾದವರು, ಪಾರ್ಥನಷ್ಟೇ ವಿಖ್ಯಾತರಾದವರು ಮಾತ್ರ ಕಟ್ಟಬೇಕು ಅಂತ ಹೇಳಿದ್ರೆ ಕುದುರೆಯನ್ನು ನಾವು ಮುಂದಕ್ಕೆ ಓಡಿಸಿಯೇ ಬಿಡುತ್ತಿದ್ದೇವೆ, ಕಟ್ಟುವಂತಹ ಹುಚ್ಚನ್ನು ನಾವು ಮಾಡುವುದಿಲ್ಲ. ಹಾಗಲ್ಲ,
ಅಶ್ವಮೇಧದ ಕುದುರೆಯ ಆ ನಿಯಮವೇ ಹಾಗುಂಟು. ಯಾವನು ಕಟ್ಟಿದ್ರು ಅವನನ್ನು ಎದುರಿಸಲೇಬೇಕು. ಮಾತ್ರ ಅಲ್ಲ, ನಿಮ್ಮ ಸೇನಾನಾಯಕರು ಅಂತ ಯಾರು ಅನ್ನಿಸಿಕೊಂಡವರಿದ್ದಾರೆ ಅವರನ್ನೆಲ್ಲರನ್ನು ಕಡಿದು ಧರಾಶಾಯಿ ಆಗಿಸಿದ್ದೇನೆ. ವೃಷಕೇತನನೋ ಪ್ರದ್ಯುಮ್ನಾದಿಗಳು. ವೃಷಕೇತ ಪ್ರದ್ಯುಮ್ನಾದಿಗಳಾದಂತಹ ನನ್ನ ವಯಸ್ಸಿನವರೇ ಹೋರಾಟಕ್ಕೆ ಬರಬಹುದು ಅಂತ ನೀನು ಬಗೆಯುತ್ತೀಯಾದ್ರೆ ಸುಧನ್ವನಿಗೆ ಯಾಕೆ ಅವಕಾಶ ನಿರಾಕರಿಸಬೇಕು? ಯಾಕೆ ಅಂದ್ರೆ ಪಾರ್ಥ ದೊಡ್ಡವನು. ನೀ ನನ್ನನ್ನು ನಿರ್ಣಯಿಸಬೇಕು ಅಂತಾದ್ರೆ ಎರಡು ಶರ ಬಿಟ್ಟೋ ನಾಲ್ಕು ಶರವನ್ನು ತಿಂದೋ ನೀನು ಹೇಳಿದ್ರೆ ನಾನು ಒಪ್ಪುತ್ತಿದ್ದೆ. ಅಥವಾ ನಿನ್ನ ಶರಾಘಾತವನ್ನು ಸಹಿಸುವುದಕ್ಕಾಗದೆ ನಾನು ಧ್ವಜಮರಕ್ಕೆ ಹೊರಗಿದ್ರೆ ನೀನು ಆಡಬಹುದಿತ್ತು. ಇದು ಏನೂ ಆಗದೆ ನೀ ನಿರ್ಣಯವನ್ನು ಮಾಡ್ತೀಯ ಅಂತಾದ್ರೆ ನನಗೆ ಕಾರಣವೇ ಬೇರೆ ಕಾಣ್ತದೆ ಪಾರ್ಥ. ಏನು? ಅಶ್ವಮೇಧದ ಕುದುರೆಯನ್ನು ಬೆಂಗಾವಲಿಗೆ ಬಂದಂತಹ ನಿಮಗೆ ಬಂದಲ್ಲೆಲ್ಲ ತೊಂದರೆಯೇ ಆದದ್ದಂತೆ. ಒಂದು ನೀಲಧ್ವಜನ ಪುರದಲ್ಲೇ ಬೇಕಾದಷ್ಟು ಅನುಭವಿಸಿದ್ದೀರಿ ಎನ್ನುವುದು ನಮಗೆ ಅರ್ಥ ಆಗಿದೆ. ಅಗ್ನಿಯೊಂದಿಗೆ ಸಂಬಂಧ ಹೊಂದಿದಂತಹ ಆತನ ಕಾರಣದಿಂದಲಾಗಿ ಉರಿದು ಹೋದಂತಹ ನಿಮ್ಮ ಸಮಸ್ತ ಸೇನೆ, ಆಮೇಲೆ ಅಗ್ನಿಯೊಂದಿಗೆ ಸಂಧಾನವನ್ನು ಮಾಡಿಕೊಂಡು ನೀಲಧ್ವಜನನ್ನು ಕೂಡಿಕೊಂಡು ಬಂದಿರಂತೆ. ಬಹುಶಃ ನೀನು ಅಲ್ಲೇ ತರ್ಕಿಸಿರ್ಬೇಕು. ಔತ್ತರೇಯರ ತರ ದಾಕ್ಷಿಣಾತ್ಯರಲ್ಲ ಇವರೊಂದಿಗೆ ಹೋರಾಟ ಮಾಡುವುದಕ್ಕಿಂತ ಒಂದೊಂದು ಕಾರಣಗಳನ್ನು ಕೊಟ್ಟು ಸಂಧಾನವನ್ನೇ ಮಾಡಿಕೊಂಡು ಮುಂದುವರೆದ್ರೆ ನಮ್ಮದೊಂದು ಅಶ್ವಮೇಧವನ್ನು ಸುಸೂತ್ರವಾಗಿ ಮಾಡಿ ಮುಗಿಸಬಹುದು. ಪಾರ್ಥ ಎನ್ನುವಂತಹ ದಿಗಂತ ವಿಶ್ರಾಂತವಾದ ಕೀರ್ತಿಯುಳ್ಳ ಹೆಸರೂ ಉಳಿಯುತ್ತದೆ, ಕುದುರೆಯೂ ಉಳಿಯುತ್ತದೆ, ಯಶಸ್ವಿಯಾಗಿ ಅಶ್ವಮೇಧವೂ ಆಗುತ್ತದೆ. ಆ ಕಾರಣಕ್ಕೆ ಬೇಕಾಗಿ ಕ್ಷಾತ್ರವನ್ನು ಬಿಟ್ಟು ಬಹುಶಃ ಬ್ರಾಹ್ಮಣರ ಹಾಗೆ ಬೇಡುವುದಕ್ಕೆ ತೊಡಗಿದೆಯೋ. ಬೇಡಲು ದ್ವಿಜನೋ ಅಥವಾ ಬೇಡುವ ದ್ವಿಜನೋ ಯಾವುದು ಅಂತ ಅರ್ಥ ಆಗುವುದಿಲ್ಲ. ದ್ವಿಜ ವೇಷ ಮಾಡಿ ಅಭ್ಯಾಸ ಉಂಟಂತೆ ನಿನಗೆ, ಬೇಡಿಯೂ ಗೊತ್ತುಂಟಂತೆ. ಆದರೂ ನಾವು ಗುರುತಿಸಿದ್ದೇನು ಅಂತಂದ್ರೆ ದ್ವಿಜನಾಗಿದ್ದ ಕಾಲಕ್ಕೂ ಕ್ಷಾತ್ರವನ್ನು ಪ್ರದರ್ಶಿಸಬೇಕಾದಂತ ಅನಿವಾರ್ಯತೆ ಬಂದ್ರೆ ದ್ರೌಪದಿ ಸ್ವಯಂವರ ಕಾಲದಲ್ಲಿ ಅದನ್ನೇ ಮಾಡಿದವನೇ ವಿನಃ ನೀನು ಬೇಡಿದವನಲ್ಲ ಅಂತೆ. ಮತ್ತೆ ಈಗ ಯಾಕೆ ಹೀಗೆ ಹೇಳ್ತೀಯ? ಕೇವಲ ಉದರ ಪೋಷಣೆಗಾಗಿ ಮಾಡಿದ ಆ ಕಾಲದ್ದು, ಈಗ ಅದು ಬೇಡ, ಕ್ಷಾತ್ರ ಬೇಡ. ದಾಕ್ಷಿಣಾತ್ಯರನ್ನು ಎದುರಿಸುವುದಕ್ಕೆ ಕ್ಷಾತ್ರ ಆಗುವುದಿಲ್ಲ. ಆ ದ್ವಿಜತ್ತ ಅದೇ ಸರಿ ಅಂತ ಹೇಳಿ ನಿನಗೆ ನೀನು ಒಪ್ಪಿಸಿಕೊಂಡು ಇದನ್ನು ಮಾಡುತ್ತಿದ್ದಿ ಅಂತ ಕಾಣುತ್ತದೆ. ಒಡಗೂಡು ಧನವ ಕೊಡು ಅಂತ ಆಡುತ್ತಿದ್ದಿ. ಈಗ ಒಡಗೂಡಿದ್ರೆ ನನಗೇನಪ್ಪ ಅನುಕೂಲ? ನಾನು ಯಾಚಿಸುತ್ತಿರುವುದು ಪಾರ್ಥನ ಮುಂದಿನ ಸಮರ. ನೀನು ಹೇಳ್ತೀಯ ಅಲ್ಲ, ಪಾರ್ಥನ ಹಿಂದಿರು, ನಿನಗೆ ಮುಂದೊಂದು ರಾಜ್ಯದಲ್ಲಿ ನಿನಗೆ ಅವಕಾಶ ಕೊಡ್ತೇನೆ. ನೀ ಹೋದಲೆಲ್ಲ ಇದನ್ನೇ ಮಾಡಿದ್ರೆ ನನಗೆ ಅವಕಾಶ ಸಿಕ್ಕುದು ಯಾವಾಗ? ಎಲ್ಲ ಕಡೆಯೂ ನಿನ್ನದು ಸಂಧಾನವೇ. ಇವತ್ತು ಯುದ್ಧ ಬೇಡ, ಯುದ್ಧವನ್ನು ನಾಳೆಗೆ ಮುಂದೂಡಲಾಗಿದೆ ಅಂತ ಹೇಳಿದ್ರೆ ನಿನ್ನ ಜೊತೆ ಎಷ್ಟು ಕಾಲ ತಿರುಗಾಟ ಮಾಡುವುದು ನಾನು? ಇದೆಲ್ಲ ಆಗು ಹೋಗುವ ವಿಷಯ ಕಾಣುವುದಿಲ್ಲ. ಈಗ ನೀನು ದ್ವಿಜನಾಗಿಯೇ ಬೇಡ್ತಿ ಅಂತ ಆದ್ರೆ ನಾವು ಯೋಚಿಸಬೇಕಾಗ್ತದೆ, ನಿರ್ಣಯ ಅಪ್ಪನವರು ಕೊಡಬೇಕಾಗ್ತದೆ. ಕ್ಷಾತ್ರವನ್ನೇ ಮೆರೆಸ್ತಿ ಹೌದು ಅಂತಾದ್ರೆ ಖಡಾಖಾಡಿಯಾದಂತಹ ಸಮರ, ಅರ್ಜುನನ ಜೀವಿತದಲ್ಲಿ ನೆನಪುಳಿಯಬಹುದಾದಂತಹ ಸಮರವನ್ನು ಸಾಧಿಸುವುದಕ್ಕೆ ಸುಧನ್ವ ಸರ್ವತಾ ಸನ್ನದ್ಧನಾಗಿದ್ದಾನೆ. ಹೋರಾಟ ಮಾಡಿದ್ರೆ ಮಾಡು. ಒಳ್ಳೆ ಎರಡು ಮಾತು ಹೇಳಿದ ಕೂಡಲೇ ನಾನು ಹೆದರಿದ್ದೇನೆ, ಅದಕ್ಕಾಗಿ ಸಂಧಾನಕ್ಕೆ ಎಳೆಸಿದ್ದೇನೆ ಅಂತ ಎಣಿಸಿದೀಯ. ಮತ್ತೇನು? ಏ ಹುಡುಗ, ಭೂತಳದಲ್ಲಿ ಸಾರಿ ಕೇಳಿಕೊಂಡು
ಕ್ಷಾತ್ರಕ್ಕೆ ವಿರುದ್ಧವಾದಂತಹ ಮಾತುಗಳು ಈ ಪಾರ್ಥನ ಆಡ್ತಾ ಇದ್ದಾನಂತಾದ್ರೆ ಮೂಢನೆಂಬೆನೆ ಅಂತ ಕೇಳ್ತಾ ಇದ್ದ. ಹೌದು ಮಗು, ನನ್ನ ಮಗನಾದಂತಹ ಅಭಿಮನ್ಯುವಿನ ಗಾಥೆಯನ್ನು ನೀನೇ ಹೇಳಿದೆ, ಒಳ್ಳೆಯದಾಯ್ತು. ಅವತ್ತವ ನನ್ನ ಹತ್ರ ಕೇಳಬೇಕಿತ್ತು ಅಂತ ಹೇಳಿದ್ದು ಯಾಕೆ ಗೊತ್ತಾ? ಒಂದು ವೇಳೆ ಅವನು ನನ್ನಲ್ಲಿ ಕೇಳಿದ್ದಿದ್ರೆ ಅವನನ್ನು ಕಳುಹಿಸುತ್ತಿದ್ದೆ, ಆದ್ರೆ ಅವನನ್ನು ಮುಂದಿಟ್ಟುಕೊಂಡು ನಾನು ಬೆಂಗಾವಲಾಗಿ ಹೋಗುತ್ತಿದ್ದೆ. ಇಷ್ಟೆಲ್ಲ ಹೋರಾಟವನ್ನು ಮಾಡಿ ಪಾಂಡವರು ಸಾಮ್ರಾಜ್ಯವನ್ನು ದಕ್ಕಿಸಿಕೊಂಡಿದ್ದಾರೆ, ಯಾರಿಗಾಗಿ ಅಂತ ಪ್ರಶ್ನೆ ಬರ್ತದೆ. ತಲೆ ಕೂಡಲು ಹಣ್ಣಾಗಿದೆ ನಮಗೆ, ಕೈಯ ಕಸು ಇನ್ನೂ ಇದೆ, ಆದರೆ ಎಷ್ಟು ಕಾಲ ಇರ್ತದೆ ಗೊತ್ತಿಲ್ಲ. ಹರೆಯ ಜಾರಿದೆ, ನಮಗೆಲ್ಲ 60 ಕಳೀತು ಮಗು, ಗೊತ್ತಾಗ್ತದೆ. ಹಾಗಾದ್ರೆ ಈ ಸಾಮ್ರಾಜ್ಯ ನಾವು ಬಾಳಿ ಬದುಕುವುದಕ್ಕಾಗಿ ಇರುವ ಸಾಮ್ರಾಜ್ಯವೇ ಇದು? ಪ್ರಶ್ನೆ. ಈ ಸಾಮ್ರಾಜ್ಯದಲ್ಲಿ ಬಾಳಿ ಬದುಕಿ ಇರಬೇಕಾಗಿದ್ದದ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳು. ಮೊನ್ನೆ ನಡೆದಂತ ಯುದ್ಧದಲ್ಲಿ ಹುರಿವೀಸಿಯ ಹಂತಕಾರಿಗಳಾಗಿದ್ದಂತ ಯೌವನವಂತರಾಗಿದ್ದಂತ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬಲಿ ಕೊಟ್ಟಿದ್ದೇವೆ ನಾವು ಯುದ್ಧ ಎಂಬಂತ ಯಜ್ಞಕ್ಕೆ ಬೇಕಾಗಿ. ಎಲ್ಲ ಮುಗಿದ ಮೇಲೆ ಸಂತೋಷ ಸಂಭ್ರಮದಿಂದ ನಾವು ಸಾಧಿಸಿದ್ದೇನು ಅಂತ ಹಿಂದಕ್ಕೆ ತಿರುಗಿ ನೋಡಿದ್ರೆ ನಮ್ಮವರೇ ನಮ್ಮ ಕಣ್ಣೆದುರು ಸತ್ತಂತ ಹತಾಶೆ ಮತ್ತು ದುಃಖ ನಮ್ಮ ಕಣ್ಣುಗಳಿಗೆ ಕಾಣಿಸ್ತದೆ. ಒಂದು ವೇಳೆ ನನ್ನ ಎದುರಿಗೆ ಬಂದವರೆಲ್ಲರೂ ನನ್ನ ಮಾತನ್ನು ಕೇಳಿ ಹಿಂದಕ್ಕೆ ಸರಿದಿದ್ದರೆ ಈ ಸುವರ್ಣ ಯುಗವನ್ನು ಕಾಣುವುದಕ್ಕೆ ಅವರು ಬದುಕಿರ್ತಿರ್ಲಿಲ್ವೇ ಎಂಬಂತ ಪ್ರಶ್ನೆಯೂ ಬಾಧಿಸ್ತದೆ. ನಿಂಗೆ ಮಕ್ಕಳಿದ್ದಾರ ಇಲ್ವ ಗೊತ್ತಿಲ್ಲ, ಬಹುಶಃ ಇರ್ಲಿಕ್ಕಿಲ್ಲ. ನಿನ್ನಲ್ಲಿ ಮಕ್ಕಳದ್ದು ಕಳೆದುಕೊಂಡಂತ ತಂದೆಯ ನೋವು ಏನು ಅಂತ ಹೇಳಿದ್ರೆ ನಿನ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಮಗು. ನನ್ನ ಶತ್ರುವಿನ ಮಗ ವೃಷಸೇನ, ಇದೇ ಈ ವೃಷಕೇತುವಿನ ಅಣ್ಣ, ಅವನು ಎದುರು ಬಂದಾಗಲೂ ಹೇಳಿದೆ ನಿನ್ನ ಶತ್ರುವಿನ ಮಗ ಆಗಿರ್ಬೋದು, ನಿನ್ನ ಸಾಹಸವನ್ನು ನೋಡಿದ್ದೇನೆ, ನಿಮ್ಮಂತವರು ಬದುಕಬೇಕು ಮಗನೇ ಅಂತ ಹೇಳಿದ್ದೆ. ಅದು ನೀನು ಆಡಿದಂತ ಇದೇ ಪಂಥ ಪೌರುಷದ ಮಾತನಾಡಿ ನನ್ನೊಂದಿಗೆ ತುಡುಗುವುದಕ್ಕೆ ಬಂದ, ಏನಾಯ್ತು? ನನ್ನೊಂದು ಬಾಣಕ್ಕೆ ಈಡಾಗದೆ ರಣಾಂಗಣದಲ್ಲಿ ಸತ್ತು ಹೋದ. ಇದನ್ನೆಲ್ಲ ನೋಡಿದವರು ನಾವು. ಇಲ್ಲಿಗೆ ಬರಬೇಕಾದ್ರೆ ಇದೇ ನೀಲಧ್ವಜನ ಮಗನೇ ಅಲ್ವೇ ನಮಗೆ ಎದುರಾಗಿ ಬಂದವನು? ಹೌದು. ಸಾರಿ ಸಾರಿ ಹೇಳಿದ್ದೆ, ಏನು ಪ್ರವೀರ ಅಂದೇನೋ ಅವನ ಹೆಸರು. ಮಗು ನೀನಲ್ಲ, ನಿನ್ನ ಅಪ್ಪನನ್ನು ಬರ್ಲಿಕ್ಕೆ ಹೇಳು, ನಾನಾಡುವ ಮಾತು ನಿನಗೆ ಅರ್ಥ ಆಗುವುದಿಲ್ಲ. ನಾನು ಯಾವ ನೆಲೆಯಲ್ಲಿ ಮಾತಾಡ್ತಿದ್ದೇನೆ ನಿನ್ನ ಅಪ್ಪನಿಗೆ ಅರ್ಥ ಆಗುತ್ತದೆ? ಕೇಳಲಿಲ್ಲ. ಯುದ್ಧಕ್ಕಾಗಿ ಮಾರ್ಮಲೆತ್ತು ಬಂದ, ಕಾರಣ ಏನು? ಬುದ್ಧಿಗಿಂತ ಮೀರಿದಂತೆ ಕಸುವನ್ನು ಹೊಂದಿದವರಿಗೆ ಕಸುವಿನ ಮಾತನ್ನೇ ಕೇಳ್ತಾರೆ ಹೊರತು ಬುದ್ಧಿಯ ಮಾತನ್ನು ಕೇಳುವುದಿಲ್ಲ. ಯಾಕಂದ್ರೆ ಕೇಳಬೇಕಾದಂತ ಪ್ರಗಲ್ಭತೆ ಇರುವುದಿಲ್ಲ. ಸಾಹಸ ಸಾಹಸ ಮತ್ತು ಬುದ್ಧಿವಂತಿಕೆಗಳಲ್ಲಿ ಒಂದು ಸಣ್ಣ ಎಳೆಯಷ್ಟು ಮಾತ್ರ ವ್ಯತ್ಯಾಸ. ಎರಡು ಬೆಟ್ಟಗಳ ನಡುವೆ ಕೇವಲ ಹಗ್ಗವೊಂದನ್ನು ಕಟ್ಟಿ ಕಣಿವೆಯ ಮೇಲೆ ಯಾವ ಆಧಾರವೂ ಇಲ್ಲದೆ ನೇರವಾಗಿ ಹಗ್ಗದ ಮೇಲೆ ನಡೆದುಕೊಂಡು ಹೋಗುವುದುಂಟು ನೋಡು, ಅದು ಸಾಹಸ. ಹಾಗೆ ಹಾಗೆ ಮಾಡುವುದಕ್ಕೆ ಪ್ರಯತ್ನ ಮಾಡದೇ ಇರುವುದಕ್ಕೆ ಬುದ್ಧಿವಂತಿಕೆ ಅಂತ ಹೇಳಿ. ಅರ್ಜುನನನ್ನೇ ನಿಲ್ಲಿಸ್ತೇನೆ, ಅವನೊಂದಿಗೆ ಖಡಾಖಡಿಯಾಗಿ ಹೋರಾಟ ಮಾಡ್ತೇನೆ, ಅವನನ್ನು ಮಣ್ಣು ಮುಕ್ಕಿಸ್ತೇನೆ, ಸಾಹಸ. ಆದರೆ ಹಾಗೆ ಮಾಡುವುದಕ್ಕೆ ತೊಡಗದೇ ಇರುವುದು ಬುದ್ಧಿವಂತಿಕೆ. ಸಾಹಸದ ಬಗ್ಗೆಯೇ ಮಾತಾಡುವವರಿಗೆ ಬುದ್ಧಿವಂತಿಕೆಯ ಮಾತುಗಳು ಅರ್ಥ ಆಗುವುದಿಲ್ಲ. ಯಾಕೆಂದ್ರೆ ನಿನಗೆ ನನ್ನಷ್ಟು ವಯಸ್ಸಾಗಲಿಲ್ಲ. ಈ ಮಾತುಗಳು ಅರ್ಥ ಆಗುವುದು ಯಾರಿಗೆ? ಹಿಂದೆ ಹೇಳಿದಂತ ನೀಲಧ್ವಜನ ಪ್ರಕರಣದಲ್ಲಿ ಪ್ರವೀರ ಬರುವುದಕ್ಕೆ ಬದಲಾಗಿ ನೀಲಧ್ವಜನೇ ಬಂದಿದ್ದಿದ್ರೆ ಅವನಿಗೆ ನನ್ನ ಮಾತು ಅರ್ಥ ಆಗ್ತಿತ್ತು. ಪ್ರವೀರನನ್ನು ಕಳೆದುಕೊಂಡ ಮೇಲೆ ನೀಲಧ್ವಜ ಬಂದ ಕಪ್ಪಗಳನ್ನು ಹಿಡಿದುಕೊಂಡು ಇವತ್ತು ನೀನು ಬಂದಿದ್ದಿ ಸುಧನ್ವ, ಮಾರ್ಮಲತ್ತು ನಿಂತಿದ್ದಿ, ನೀನೇನು ನೀನೆಷ್ಟು ಯುದ್ಧದಲ್ಲಿ ಸಿದ್ಧ ಆಗಬಹುದು. ನೀನೇ ಹೇಳಿದ ಹಾಗೆ ಇದೊಂದು ಪ್ರಥಮ ಮೆಟ್ಟಿಲು. ಪ್ರಥಮ ಮೆಟ್ಟಿಲಾದ್ರೆ ಪ್ರಾಂಜಲ ಮನಸ್ಸಿನಿಂದ ನಾನು ನಿನ್ನನ್ನು ಅಪ್ಪಿಕೊಳ್ತೇನೆ ಒಪ್ಪಿಕೊಳ್ತೇನೆ. ಒಂದು ವೇಳೆ ಇದು ಕೊನೆ ಮೆಟ್ಟಿಲಾದ್ರೆ ಹಂಸಧ್ವಜ ಬಂದು ಅರ್ಜುನ ಅವನಿಗೆ ಬುದ್ಧಿ ಇಲ್ಲ, ನೀನಾದ್ರೂ ಒಂದು ಸ್ವಲ್ಪ ಹೇಳಬೇಕಿತ್ತಲ್ಲ, ನೀನು ಹೇಳಿದ್ರೆ ನಾನು ಬರ್ತಿದ್ದೆ ಅಂತ ಹೇಳಿದ್ರೆ ಅವನಿಗೆ ಹೇಗೆ ಮುಖ ತೋರಿಸ್ಲಿ? ಇದು ಮಕ್ಕಳ ಅಪ್ಪನಾದಂತ ನನಗೆ ಅರ್ಥ ಆಗುವಂತಹ ಸತ್ಯ, ನಿನಗೆ ಅರ್ಥ ಆಗುದಿಲ್ಲ ಅದು. ಯಾಕೆ ಮಕ್ಕಳಿಲ್ಲ ನಿನಗೆ? ಈ ಕಾರಣಕ್ಕೆ ಹೇಳುವುದು ಬಿಟ್ರೆ ಒಮ್ಮೆ ಸಾರು ಬೇಕು, ಕೊಲ್ಲುವುದಿದ್ರು ಮೊದಲು ಸಾರು ಬೇಕು. ನೀತಿಯನ್ನು ಮೀರಿ ಮತ್ತೆ ಮುಂದೊತ್ತಿ ಬರ್ತಾನಾದ್ರೆ ಆಮೇಲೆ ಕೊಲ್ಲಬಹುದು. ಕ್ಷಾತ್ರಕ್ಕದು ಧರ್ಮ, ಆ ಕಾರಣಕ್ಕಾಗಿ ಇಷ್ಟನ್ನು ಮಾತನಾಡಿದ್ದೇನೆ ಬಿಟ್ರೆ ಸಂಧಾನ ಮಾಡಿಕೊಳ್ಳುವುದು ಹೆದರಿಕೆಯ ಹೇಡಿಗಳ ಲಕ್ಷಣ ಅಂತ ಹೇಳಿ ಖಂಡಿತವಾಗಿ ಭಾವಿಸಬೇಡ.
ಅರ್ಜುನನಂತವನು ನಿಂತು ನಿನ್ನೊಂದಿಗೆ ಇಷ್ಟು ಮಾತನಾಡಿದ್ದಾನೆ, ನಿನ್ನ ಕೀರ್ತಿಯ ಕಿರೀಟಕ್ಕೆ ಇಷ್ಟು ಗರಿ ಸಾಕು, ಉಳಿದಂತ ಮಾತುಗಳನ್ನು ಆಡುವುದಕ್ಕೆ ನಿನ್ನ ಅಪ್ಪ ಬರಲಿ, ನಾನು ಅವರು ದೊಡ್ಡವರು ಒಟ್ಟಾಗಿ ಮುಂದೇನಾಗಬೇಕು ಎನ್ನುವುದರ ಬಗ್ಗೆ ಮಾತನಾಡಿ ಬೇಕಾದಂತಹ ನಿರ್ಧಾರವನ್ನು ಕೈಗೊಳ್ಳಬಹುದಾಗುತ್ತದೆ. ಆದ್ರೆ ನನ್ನ ಸಹನೆಯನ್ನು ನನ್ನ ದೌರ್ಬಲ್ಯ ಅಂತ ಎಣಿಸಬೇಡ. ದೌರ್ಬಲ್ಯ ಅಂತ ಮುಂದೊತ್ತಿ ಬಂದೆ ಅಂತ ಆದ್ರೆ ಬೆಂಕಿಯನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದಂತಹ ಮಿಣುಕು ಹುಳದ ಅವಸ್ಥೆ ನಿನಗಾದೀತು. ಸಾಗರದ ಆಳ ಎಷ್ಟುಂಟು ನೋಡಿ ಬಿಡ್ತೇನೆ ಅಂತ ಸಾಗರವನ್ನು ನೋಡುವುದಕ್ಕೆ ಹೊರಟಂತ ಸಕ್ಕರೆ ಗೊಂಬೆಯ ಅವಸ್ಥೆ ನಿನಗಾದೀತು. ಸಾರಿ ಸಾರಿ ಹೇಳುತ್ತಾ ಇದ್ದೇನೆ, ಸಾರುವುದನ್ನರಿತರೆ ನೀತಿ, ಅದಲ್ಲವಾದ್ರೆ ನಡೆಯುವಂತ ಯುದ್ಧದಲ್ಲಿ ಸಂಭವಿಸಬಹುದಾದ ಘಟನೆಗಳು ನನಗೆ ನೋವು ತರ್ತದೆ ಮಗನೇ. ಹೇಗೆ ಬಿಟ್ಟು ಹೋಗ್ತೀಯೋ, ತಂದೆಯನ್ನು ಬರ ಹೇಳ್ತೀಯೋ, ಇಲ್ಲ ಇನ್ನೂ ಯುದ್ಧದ ಮಾತಾಡ್ತೀಯೋ? ತಂದೆಯನ್ನೇ ಬರ ಹೇಳಬಹುದಿತ್ತು, ಆದ್ರೆ ಒಂದು ತೊಂದರೆ ಉಂಟಲ್ಲ. ಏನು? ನಿನಗೆ ರನ್ನ ದುಪ್ಪರಿಗೆ ಸೊಗಸಾಗಿ ವಿವರಿಸಿದೆ. ಭೂತಳದಲ್ಲಿ ಸಾರಿಕೊಳ್ಳುವುದು ರಾಜನೀತಿ. ಹೌದು, ಇದು ರಾಜನೀತಿಯೇ ಹೌದು ಅಂತ ಆದರೆ ಕೇವಲ ರಾಜನೀತಿ ಸುಧನ್ವನಿಗೆ ಮಾತ್ರ ಅನ್ವಯ ಆಗುವುದಲ್ಲ, ಸಮಸ್ತರಿಗೂ ಇದು ಅನ್ವಯ ಆಗಬೇಕಲ್ವಾ? ಹೌದು. ಈಗ ನೀನೇ ನಿನ್ನ ಪಕ್ಷವನ್ನು ಕೂಡಿಕೊಂಡು ಬಂದಿದ್ದಿ, ಒಂದಕ್ಷೋಹಿಣಿ ಸೈನ್ಯವೋ ಅಂತ ಕೇಳಿದ್ದೆ ನಾನು, ಎಷ್ಟು ತಂದಿದ್ದೀಯೋ ಗೊತ್ತಿಲ್ಲ. ಇಷ್ಟನ್ನು ಕೂಡಿಕೊಂಡು ಬರುವಾಗ ನಿನ್ನ ಸೈನ್ಯದಲ್ಲಿ ಕೇವಲ 60 ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶ ಅಂತ ನಿಬಂಧನೆ ಇತ್ತ? ಅದು ಹೇಳುವುದಿಲ್ಲವೋ, ಅದನ್ನು ಹೇಳಬೇಕಾದ ಅಗತ್ಯ ಇಲ್ಲ. ಯುದ್ಧ ಮಾಡುವುದು ಯಾಕೆ ಅಂತ ಪ್ರಶ್ನೆ. ಈಗ ಮಾರ್ಮಲಿತ್ತು ಯುದ್ಧ ಮಾಡುವುದೋ ಇಲ್ಲ ರಾಜ್ಯ ವಿಸ್ತಾರಕ್ಕಾಗಿ ಮಾಡುವುದೋ, ಆಗ ಅಂಥದ್ದೆಲ್ಲ ಪ್ರಶ್ನೆ ಬರುವುದಿಲ್ಲ. ಆದರೆ ಯಾಗಕ್ಕೆ ಬೇಕಾಗಿ, ಯಜ್ಞಕ್ಕೆ ಬೇಕಾಗಿ ಹೊರತಂತ ನಾವು ಅನಿವಾರ್ಯವಾಗಿ ಯುದ್ಧ ಏರ್ಪಟ್ಟಾಗ ಒಂದು ಬಾರಿ ಹೇಳಬೇಕಾಗುತ್ತದೆ. ಇದು ಅನಿವಾರ್ಯ. ಇದು ನೀನು ಕಟ್ಟಿ ಹಾಕಿದಲ್ಲಿ ಬಿಟ್ಟು ಹೋಗುವುದಕ್ಕಾಗುವುದಿಲ್ಲ. ಇದನ್ನು ಮಾತಿನಿಂದ ನಿವಾರಿಸಿಕೊಳ್ಳಬಹುದಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಯುದ್ಧ ಅಂದ್ರೆ ಏನು ಅಂತ ತಿಳಿದವನು ನಾವು. ಹಾಗಂತ ಮೊದಲೇ ಯುದ್ಧ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಅಶ್ವಮೇಧ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಬೇಕು. ಅಲ್ಲ, ನಾನು ಅದನ್ನ ಆಡುವುದಲ್ಲ. ಸಾರಿ ಕೊಲ್ಲಬೇಕು ಅಂತಾದ್ರೆ ಭವಿಷ್ಯದ ಭರವಸೆವಾಗಿ ಭವಿಷ್ಯಕ್ಕಾಗಿ ಉಳಿಸಬೇಕು, ಇದಲ್ವ ನಿನ್ನ ಉದ್ದೇಶ? ಹೌದು. ಅದೇ ಹೌದು ಅಂತಾದ್ರೆ ನಿನ್ನದೇ ಮಾತನ್ನು ತೊಡಗುವುದಾದ್ರೆ 60 ನನ್ನ ತಂದೆ ಬಂದ್ರೆ ನಿನಗೆ ಯುದ್ಧ ಮಾಡ್ತಿ ಅಂತ ಆಡಿದಿ. ತಂದೆ ಬಂದ್ರೆ ಅವನಲ್ಲಿ ಮಾತನಾಡ್ತೇನೆ, ಅವ ಈ ನಿರ್ಧಾರ ತೆಗೆದುಕೊಂಡ್ರೆ ಯುದ್ಧ ಮಾಡ್ತಿ. ನೀನು ಹೇಳಿದಂತೆ ಮೈಕಸು ಮೈಸೊಕ್ಕಿನಿಂದ ತೆಗೆದುಕೊಳ್ಳುವ ನಿರ್ಧಾರ ಆಗಿರುವುದಿಲ್ಲ ಅಂತ. ಇರ್ಲಿ, ಈಗ ನನ್ನ ತಂದೆಯು ಅದನ್ನು ನಿರಾಕರಿಸಿದ್ರೆ ಇಲ್ಲ ಯುದ್ಧವೇ ಆಗಬೇಕು ಅಂತ ಹೇಳಿದ್ರೆ ಈ ಕುದುರೆಯನ್ನು ಬಿಟ್ಟು ಹೋಗುವುದಕ್ಕಿಲ್ಲಲ್ಲ. ಇಲ್ಲಪ್ಪ, ನನ್ನ ತಂದೆಯನ್ನಾದ್ರೂ ಖಂಡಿತ ಗಾರು ಗೆಡಿಸಿಯೇ ಗೆಡಿಸ್ತಿ. ಯುದ್ಧಕ್ಕೆ ಯಾವತ್ತು ಅಂಜುವವರಲ್ಲ ನಾವು. ಈಗ ನನ್ನೆದುರು ಯಾಕೆ ಯುದ್ಧ ಇಲ್ಲ ಅಂತ ಕೇಳಿದ್ರೆ ಬದುಕಿ ಬಾಳಬೇಕಾದಂತಹ ಚಿಗುರು, ಭವಿಷ್ಯಕ್ಕಾಗಿ ಉಳಿಸೋಣ, ಇದಲ್ವ ನಿನ್ನ ಅಪೇಕ್ಷೆ? ಈಗ ಇದೇ ಹೌದು ಅಂತ ಆದ್ರೆ ನಿನ್ನ ಪಕ್ಷದಲ್ಲಿಯೂ ನನ್ನ ಪ್ರಾಯದವರು ಇದ್ದಾರೆ, ರಷಕೇತನ ಪ್ರದ್ಯುಮ್ನಾದಿಗಳು. ಇದೇ ಯುದ್ಧ ಮಂಡಲದಲ್ಲಿ ಗಾರು ಗೆಡಿಸಿ ಮಲಗಿಸಿದ್ದೇನೆ. ಈಗ ಹೊರಟು ಬರುವಾಗ ಮಕ್ಕಳೆಲ್ಲ ಬೇಡ, 60 ಮೇಲ್ಪಟ್ಟವರು ಮಾತ್ರ ಯುದ್ಧಕ್ಕೆ ಬನ್ನಿ ಅಂತ ಬಿಟ್ಟದ್ದಲ್ಲ. ಅದಲ್ಲ, ನೀ ಸಾರಿ ಕೊಲ್ಲುವುದಾದ್ರೆ ಅವರಿಗೂ ಹೇಳಬೇಕಿತ್ತು. ಪ್ರಾಯ ಆಗಲಿ, 60 ಮೇಲೆ ನೀವು ಯುದ್ಧಕ್ಕೆ ಹೋಗಬಹುದು, ಅಲ್ಲಿ ತನಕ ಮನೆಯಲ್ಲಿರಿ. ಹಾಗೆ ಆಡಿದ್ದಿಲ್ಲ. ಆತ್ಮವಿಶ್ವಾಸ ಮತ್ತು ಅತಿಯಾದ ಆತ್ಮವಿಶ್ವಾಸ ಅಂತ ಎರಡಿರ್ತದೆ ಮಗು. ಹೇಗೆ ಅತಿಯಾದ ಆತ್ಮವಿಶ್ವಾಸದಲ್ಲಿ ಏನನ್ನು ನಾವು ನೋಡಿಕೊಳ್ಳುತ್ತೇವೆ ಅಂತ ಹೋದವರವರು ಹೋದ್ರಿಂದ ಏನಾಯ್ತು? ನಿನ್ನಿಂದ ಸೋಲನ್ನು ಅನುಭವಿಸಿದ್ದಾರೆ. ಅದು ನಿನ್ನಲ್ಲಿರುವಂತಹ ಆತ್ಮವಿಶ್ವಾಸವನ್ನು ಈಗ ಅತಿಯಾಗಿಸಿದೆ. ಅಲ್ಲ, ಅದನ್ನೇ ಹೇಳಿದ್ದು ನಾನು. ಅತಿಯಿಂದಾಗಿ ಅರ್ಜುನನೊಂದಿಗೆ ಹೋರಾಡುವುದಕ್ಕೆ ಮುಂದೆ ಒತ್ತಿ ಬರ್ತಾ ಇದ್ದಿ. ಸಾರಿ ಕೊಲ್ಲುವ ವಿಷಯ ಬಂದ್ರೆ ಸಾರಬೇಕು ಅಂತ ಆದ್ರೆ ಸಾರುವುದು ಕೇವಲ ಸುಧನ್ವನಿಗೆ ಮಾತ್ರ ಅಲ್ಲ, ನನ್ನ ಪ್ರಾಯದ ಎಲ್ಲರಿಗೂ ಸಾರುವಂತಹ ವ್ಯವಸ್ಥೆಯನ್ನು ನೀನು ಮಾಡಿಕೊಂಡಿಲ್ಲ ಅಂತ ಒಂದು. ಇದು ಒಂದು. ಇನ್ನೊಂದು, ಅಶ್ವಮೇಧದ ಹಯವನ್ನು ಬೆಂಗಾವಲಿಗೆ ಬರುವಾಗ ಯಾರು ಕಟ್ಟಬೇಕು ಯಾರು ಕಟ್ಟಬಾರದು ಎನ್ನುವಂತಹ ನಿಬಂಧನೆ ಇಲ್ಲ. ಸಾಮರ್ಥ್ಯ ಇದ್ದವರು ಕಟ್ಟುವುದು. ಯಾರು ಕಟ್ಟಿದ್ರು ಬೆಂಗಾವಲಿಗೆ ಬಂದವನು ಅವರನ್ನು ಹೊಡೆದೋ ಬಂಗಿಸಿಯೋ ಕೊಂದೋ ಸಾಯಿಸಿಯೋ ಅಶ್ವಮೇಧದ ಹಯವನ್ನು ಬಿಡಿಸಿಕೊಂಡು ಹೋಗಲೇಬೇಕು. ಆ ಮಾತು ಈಗಲೂ ಬದ್ಧನಿದ್ದೇನೆ. 1 ನಿಬಂಧನೆ ಆ ಕಾಲ ವ್ಯಾಪ್ತಿಯ ಒಳಗೆ ಅದನ್ನು ಮರಳಿ ಹಸ್ತಿನಾಪುರವನ್ನು ಸೇರಿಸಲೇಬೇಕು. ಇಷ್ಟಕ್ಕೆ ನೀನು ಬದ್ಧನಾಗಿ ಯುದ್ಧಕ್ಕೆ ಬಂದವನು ಹೌದು ಅಂತಾದ್ರೆ ನೀನಾಗುವುದಿಲ್ಲ, ನಿನ್ನ ಅಪ್ಪ ಆಗಬೇಕು. ಈಗ ನನ್ನಪ್ಪ ಆಗಬೇಕು ಅಂತಾದ್ರೆ ನಿನ್ನಪ್ಪನು ಬರಬೇಡೋ?
ಅದಾಗುವುದಿಲ್ಲ. ಕೊನೆ ಪಕ್ಷ ನಿನ್ನ ಅಣ್ಣಾದ್ರೂ ಬರಬೇಡು, ನಾನೀಗ ಅದನ್ನೇ ಆಡಿದ್ರೆ ಆ ವ್ಯವಸ್ಥೆ ಮಾಡುವುದಕ್ಕಾಗುತ್ತದೋ? ದೀಕ್ಷಿತನಾಗಿದ್ದಂತಹ ನಿನ್ನ ಅಣ್ಣ ಬಂದ್ರೆ ಮಾತ್ರ ನಾವು ಕುದುರೆಯನ್ನು ಕೊಡ್ತೇವೆ, ಇಲ್ಲಾಂದ್ರೆ ಯುದ್ಧವೇ ಆಗಬೇಕು ಅಂದ್ರೆ ಯುದ್ಧವೇ ಮಾಡಬೇಕಲ್ವೇ? ಇದು ಹೇಗಾಯಿತು ಅಂತಂದ್ರೆ, ರನ್ನದ ಉಪ್ಪರಿಗೆಯನ್ನು ಏರುವುದಕ್ಕೆ ಒಬ್ಬನಿಗೆ ಒಂದು ಸ್ಪರ್ಧೆಯನ್ನು ಕೊಟ್ರೆ ನಾ ರನ್ನದ ಉಪ್ಪರಿಗೆ ಏರುವವನಲ್ಲ, ನನಗೆ ಮೇರುವೆ ಆಗಬೇಕು ಅಂತ ಕರೆದ ಹಾಗಾಗ್ತದೆ. ಅಂದ್ರೆ ಅಂಗಳಕ್ಕೆ ಹಾರಲಾಗದವ ಆಕಾಶವನ್ನೇ ಏರಿಯಾನೆ ಅಂತ ಅಲ್ವೇ? ಯುದ್ಧ ತೊಡಗುವಾಗ ನೀನೇ ನೇರವಾಗಿ ಯುದ್ಧಕ್ಕೆ ಬಂದದ್ದಲ್ಲ, ನಿನ್ನ ಪಕ್ಷದ ಕಿರಿಯರು ಸಾಕಷ್ಟು ಹೋರಾಡಿ ದಣಿದು ಮಣಿದ ಬಳಿಕವಷ್ಟೇ ನೀ ಬಂದದ್ದು. ಅದೇ ನಿಬಂಧನೆ ನಮ್ಮ ಪಕ್ಷಕ್ಕೂ ತಾಗುತ್ತದೆ. ಬಂದವನು ಪಾರ್ಥನೆ ಆಗ್ಲಿಬೇಕಿದ್ರೆ ಪಾರ್ಥನ ಒಂದೇ ಒಂದು ಕಣೆಗೆ ಈ ಸುಧನ ಪ್ರಾಣ ಹೋಗ್ಲಿ, ಎರಡನೇ ಕಣ ಎಸೆಯುವುದರೊಳಗೆ ನನ್ನ ತಂದೆ ಯುದ್ಧ ಕ್ಷೇತ್ರದಲ್ಲಿ ಇರುತ್ತಾರೆ. ಅದನ್ನು ಬಿಟ್ಟು ನಾನು ಬದುಕಬೇಕು, ನಾನು ಉಳಿಯಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಪಾರ್ಥ ಅಲ್ಲ, ನಿನ್ನ ಪಕ್ಷದಲ್ಲಿ ಸ್ವಯಂ ಪರಮೇಶ್ವರ ಬಂದು ನಿಂತರು ಯುದ್ಧ ಯುದ್ಧವೇ. ಒಟ್ಟಾರೆ ಪ್ರದರ್ಶನ ಮಾಡಿದ್ರೆ ನೀನು ಹೋಗುವುದಿಲ್ಲ. ಹಾಗಾದ್ರೆ ನನ್ನನ್ನು ಏನು ಅಂತ ಕಂಡು ನೀನು ತಿಳಿದಿದ್ದೀಯೋ, ಅದಕ್ಕಿಂತ ಮೀರಿದವನು ನಾನು ಅಂತ ನಿನಗೆ ಅರಿವಾಗದೆ ನೀನು ಮರಳಿ ಹೋಗುವುದಿಲ್ಲ. ನಿನಗೊಂದೆರಡು ಬೀಳದೆ ಆಗುದಿಲ್ಲ. ನೋಡೋಣ, ತೂಗಿ ನೋಡೋಣ. Yeah.